पुष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावात् एडमूकोऽपि वागमी जडमतिरपि जन्तुर्जायते प्राज्ञमौलिः सकलवचनचेतोदेवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः दुर्वादिध्वान्तरवये सज्जनेन्दीवरेन्दवे श्रीराघवेन्द्रगुरवे नमः कारुण्यसिन्धवे तपःस्वाध्याय शुश्रूषा कृष्णपूजारतं मुनिं ವಿಶ್ವೇಶ ಮಿಷ್ಟದಂ ಬಂದೇ ಪರಿವುರಾಟ್ ಚಕ್ರವರ್ತಿನಂ ಗುರುಭ್ಯೋ ನಮಃ ಪರಮ ಪೂಜ್ಯ ಗುರುಗಳ ಭಕ್ತಿ ಭಕ್ತಿನಮ್ರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತೇನೆ ಪೂಜ್ಯರ ಆದೇಶವನ್ನು ಪಡೆದು ಶ್ರೀ ರಾಘವೇಂದ್ರ ಗುರುಗಳ ವರ್ಧಂತಿ ಮತ್ತು ಪಟ್ಟಾಭಿಷೇಕ ಹುಟ್ಟು ಅನ್ನುವುದು ಕೇವಲ ಜನ್ಮ ಅನ್ನುವ ಹೆಸರಿನಿಂದ ಕರೆಸಿಕೊಳ್ತದೆ ಅದಕ್ಕೆ ವರ್ಧಂತಿ ಅಥವಾ ಜಯಂತಿ ಅನ್ನುವ ಶಬ್ದದಿಂದ ಕರಿಬೇಕಾದರೆ ಅದು ಲೋಕವೃದ್ಧಿಗೆ ಕಾರಣ ಆಗಬೇಕಾಗ್ತದೆ ಒಮ್ಮೆ ಹುಟ್ಟಿದವ ಮತ್ತೊಮ್ಮೆ ಹುಟ್ಟುವುದು ಸಂಸ್ಕಾರದ ಮೂಲಕವಾಗಿ ಆದರೆ ಸನ್ಯಾಸಿಗಳನ್ನು ತ್ರಿಜಾ ಅನ್ನುವ ಶಬ್ದದಿಂದ ಕರೀತಾರೆ ತಾವು ಸನ್ಯಾಸದ ಮೂಲಕ ಪಟ್ಟಾಭಿಷಿಕ್ತರಾದರು ಅಂತಾದರೆ ಆ ಪಟ್ಟಾಭಿಷೇಕದ ಕಾರಣದಿಂದ ಅವರು ಮೂರನೇ ಬಾರಿ ಹುಟ್ಟಿದರು ಅಂತ ಅವರನ್ನು ವ್ಯವಹಾರ ಮಾಡುವುದಿದೆ ಆ ನಿಟ್ಟಿನಿಂದ ಈ ಲೋಕ ಕಲ್ಯಾಣಕಾರಕವಾದ ಲೋಕವನ್ನು ಸತ್ಯ ಧರ್ಮ ರಥರನ್ನಾಗಿಸತಕ್ಕಂತಹ ವ್ಯಕ್ತಿತ್ವದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಎರಡು ರೀತಿಯ ವರ್ಧಂತಿ ಒಂದು ಪಟ್ಟಾಭಿಷೇಕ ಮತ್ತೊಂದು ಜಯಂತಿ ಅಂತ ಕರೆಸಿಕೊಳ್ಳುವ ಎರಡು ವರ್ಧಂತಿಗಳನ್ನು ಒಳಗೊಂಡ ಈ ಫಾಲ್ಗುನ ಮಾಸದ ಪರ್ವಕಾಲದ ಸಪ್ತಾಹ ಮಹೋತ್ಸವದಲ್ಲಿ ಮೊದಲನೆಯ ಜ್ಞಾನ ಕಾರ್ಯವನ್ನು ನಾನು ನಡೆಸುವುದಕ್ಕೆ ಒಂದು ನಲವತ್ತೈದು ನಿಮಿಷ ನಿಮ್ಮ ಮುಂದೆ ಉಪಸ್ಥಿತನಿರ್ತೇನೆ ನೇಹನಾನಾಸ್ತಿ ಕಿಂಚನ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಆದ್ದರಿಂದ ಏಕಾಗ್ರಚಿತ್ತರಾಗಿ ಈ ಕಡೆ ಮನಸ್ಸು ಹಾಕಿದರೆ ಸ್ವಲ್ಪ ಅರ್ಥ ಆದೀತು ಅರ್ಥ ಆಗದ ವಿಷಯ ಅಲ್ಲ ಆದರೆ ಅರ್ಥ ಮಾಡಿಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿ ನಾವು ಕೂತುಕೊಳ್ಬೇಕಾಗ್ತದೆ ಶ್ರೀ ರಾಘವೇಂದ್ರ ಗುರುಗಳು ಅವರನ್ನು ವೈಣಿಕರು ಅಂತ ನಾವು ಗುರುತಿಸ್ತೇವೆ ತಾವು ಸನ್ಯಾಸವನ್ನು ಸ್ವೀಕರಿಸುವುದಕ್ಕಿಂತ ಮುಂಚೆಯೂ ವೀಣೆಯಲ್ಲಿ ಪ್ರವೀಣರಾಗಿದ್ದವರು ಯಾರಿಗೆ ವೀಣೆ ಸರಿಯಾಗಿ ಗೊತ್ತಿದೆ ಅವರು ಸಂಗೀತದ ಆಳ ಅಗಲಗಳನ್ನು ಚೆನ್ನಾಗಿ ಬಲ್ಲವರು ಅಂತ ಅರ್ಥ ಸಂಗೀತದ ಆಳ ಅಗಲ ಇದ್ದಂತಹ ವ್ಯಕ್ತಿ ವೀಣೆಯಲ್ಲಿ ಚಾತುರ್ಯವನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ವೀಣಾ ಸಾಮರ್ಥ್ಯ ಅನ್ನುವುದೇ ಒಬ್ಬ ವ್ಯಕ್ತಿಯ ಸಂಗೀತ ಪ್ರಾಬಲ್ಯವನ್ನು ತಿಳಿಸತಕ್ಕಂಥದ್ದು ಶ್ರೀಮನ್ ಮಧ್ವಾಚಾರ್ಯರು ಅವರು ಸಂಗೀತದಲ್ಲಿ ಮಹಾಪ್ರವೀಣರಿದ್ದರು ಅಂತ ಇತಿಹಾಸ ಗ್ರಂಥ ಮಧ್ವವಿಜಯ ಹೇಳ್ತದೆ ಅವರ ಬಗ್ಗೆ ಅವರ ಶಿಷ್ಯರು ಕೊಂಡಾಡ್ತಾ ಇದ್ದರು ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವ ವರ್ಯೈಹಿ ಅನುಗೀತ ಕೀರ್ತೇ ಗಂಧರ್ವ ವಿದ್ಯೆ ಅಥವಾ ಗಾಂಧರ್ವ ವಿದ್ಯೆ ಅಂದರೆ ಸಂಗೀತ ಅಂತ ಅರ್ಥ ಸಂಗೀತಕ್ಕೂ ತತ್ವಜ್ಞಾನಕ್ಕೂ ಒಂದು ನಿಕಟವಾದ ಸಂಬಂಧ ಇದೆ ತತ್ವಜ್ಞಾನ ಅನ್ನುವ ಶಬ್ದ ಕೇಳಿದಾಗಲೇ ಒಳಗೆ ಹೊರಗೆ ಎರಡು ಕಡೆಯಲ್ಲೂ ಬೆಳಕು ಬರ್ತದೆ ಆ ತತ್ವಜ್ಞಾನ ಅನ್ನುವುದೇ ಬೆಳಕನ್ನು ಸೂಚಿಸತಕ್ಕಂಥದ್ದು ಸಂಗೀತ ಮತ್ತು ತತ್ವಜ್ಞಾನ ಅವೆರಡೂ ಅತ್ಯಂತ ನಿಕಟವಾದ ಸಂಬಂಧವನ್ನು ಪಡೆದದ್ದು ಶ್ರೀ ರಾಘವೇಂದ್ರ ಗುರುಗಳು ತಾವು ಸಂನ್ಯಾಸವನ್ನು ಸ್ವೀಕರಿಸಿದ ನಂತರದಲ್ಲಿ ಆ ವೀಣೆಯನ್ನು ಹಾಗೆ ಮುಂದುವರಿಸಿದರು ಗೋವಿಂದರನ್ನು ಹಾಡಿದರು ಗೋವಿಂದನನ್ನು ಹಾಡ್ತಾ ಅದರ ಜೊತೆ ಜೊತೆಗೆ ನಮ್ಮ ಮಾನವ ಶರೀರವೇ ಒಂದು ವೀಣೆ ಅಂತ ಉಪನಿಷತ್ತಿಯನ್ನು ವರ್ಣಿಸ್ತದೆ ಅಥಕಲು ಇಯಂ ದೈವಿ ವೀಣಾಭವತಿ ಇಂಥ ಇತರೋಪನಿಷತ್ತಿನಲ್ಲಿ ವೀಣೆಯಲ್ಲಿ ಹೇಗೆ ಬುರುಡ ಇದೆ ಹಾಗೆ ನಮ್ಮ ಶರೀರದಲ್ಲಿ ತಲೆಬುರುಡ ಇದೆ ವೀಣೆಯಲ್ಲಿ ಹೇಗೆ ಏಳು ತಂತಿಗಳಿದ್ದಾವೆ ಹಾಗೆ ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳಿದ್ದಾವೆ ವೀಣೆಯಲ್ಲಿ ಯಾವ ಯಾವ ಅವಯವಗಳು ಉಂಟು ಅದಕ್ಕೆ ರೂಪಕವಾಗತಕ್ಕಂತಹ ಅವಯವ ಈ ಮಾನವ ಶರೀರದಲ್ಲಿದೆ ಇದು ಒಂದು ದೈವಿ ವೀಣೆ ಆ ವೀಣೆಯನ್ನು ಮೀಟಿದಾಗ ಸಾಮಾನ್ಯ ಮನುಷ್ಯನ ಮನಸ್ಸು ಏಕಾಗ್ರವಾಗ್ತದೆ ಈ ಮಾನವ ವೀಣೆ ಅನಿಸಿದ ಶರೀರವನ್ನು ಭಗವಂತನ ಕಡೆಗೆ ಮೀಟುವ ಕೆಲಸ ನಡೆಸಬೇಕು ಅನ್ನುವ ದೃಷ್ಟಿಯಿಂದ ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥಗಳಿಗೆಲ್ಲ ವಿಶಿಷ್ಟವಾದ ವ್ಯಾಖ್ಯಾನವನ್ನು ರಚಿಸಿ ಲೋಕಕ್ಕೆ ಒಂದು ದೊಡ್ಡ ಜ್ಞಾನದ ವರ್ಷಣವನ್ನು ಜ್ಞಾನದ ಮಳೆಯನ್ನು ಸಲ್ಲಿಸಿದಂತಹ ಕಾರುಣ್ಯಪೂರ್ಣ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ವ್ಯಾಖ್ಯಾನಿಸಿದ ಉಪನಿಷತ್ತಿನ ಅನೇಕ ಭಾಗಗಳಲ್ಲಿ ಒಂದು ತುಂಡು ನೇಹ ನಾನಾಸ್ತಿ ಕಿಂಚನ ಒಂದು ತುಂಡು ಅದೊಂದು ಮಹಾವಾಕ್ಯ ಅಲ್ಲ ಅದು ವೇದದ ಖಂಡವಾಕ್ಯ ಉಪನಿಷತ್ತಿನ ಒಂದು ತುಂಡು ಮಾತು ಆ ಮಾತಿನಲ್ಲಿ ಎಷ್ಟೆಷ್ಟೋ ವಿಚಾರಧಾರೆಗಳು ಈ ದೇಶಕ್ಕೆ ಸಂದಿದ್ದಾವೆ ಅದರಲ್ಲಿ ನಮಗೆ ಬೇಕಾದ ಅಂಶಗಳನ್ನಷ್ಟೇ ಇಲ್ಲಿ ಅವಲೋಕನ ಮಾಡುವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನಮ್ಮ ಪ್ರತಿಯೊಂದು ಕ್ರಿಯೆಯೂ ಭಗವಂತನಿಂದಾಗಿ ನಡೆಯುತ್ತೆ ಅನ್ನುವುದು ವೇದಾಂತದ ಮೂಲ ತೇನ ತೇನವಿನ ತೃಣಮಪಿ ನ ಚಲತಿ ಎಲ್ಲವೂ ನಡೆಯುವುದು ಭಗವಂತನಿಂದ ನಡೆಸುವುದಕ್ಕೆ ಭಗವಂತ ಎಲ್ಲೆಡೆ ತುಂಬಿದವ ದೇವರು ಅನ್ನುವುದು ವಸ್ತುತಃ ಅರ್ಥವಾಗುವ ವಿಷಯ ಅಲ್ಲ ಅದು ನನಗೆ ಅರ್ಥವಾಗಲಿಲ್ಲ ಅಂತ ತಿಳ್ಕೊಂಡ್ರೆ ದೇವರ ಅರ್ಥವಾಗಿದ್ದಾನೆ ಅಂತ ಅರ್ಥ ಅವನು ತಿಳಿಯಲ್ಪಡುವುದಿಲ್ಲ ಅನ್ನುವುದೇ ಭಗವಂತನ ಅವೇದ್ಯತ್ವ ಅನ್ನುವುದೇ ಒಂದು ವಿಶೇಷವಾದ ಸ್ವರೂಪ ಆ ಭಗವಂತನನ್ನು ನಾವು ಸಿಂಧುವಿನಲ್ಲಿ ಒಂದು ಬಿಂದುವಿನಷ್ಟು ತಿಳಿದರೆ ದೇವರನ್ನು ತಿಳಿದಿಲ್ಲ ಅಂತ ತಿಳ್ಕೊಂಡಂತಹ ಜ್ಞಾನ ನಮ್ಮಲ್ಲಿ ಉಂಟಾಗ್ತದೆ ಎಲ್ಲೆಡೆ ತುಂಬಿದ ಭಗವಂತ ಅವ ಹೇಗೆ ಕೆಲಸಗಳನ್ನು ಮಾಡ್ತಾನೆ ಸರ್ವಕರ್ತ ಅಂತ ಅವನನ್ನು ಯಾಕೆ ಕರೆಯುವುದು ಜನ್ಮಾದ್ಯಸ್ಯ ಯತಃ ಅನ್ನುವ ಸೂತ್ರದಲ್ಲಿ ವೇದವ್ಯಾಸರು ಜಗಜ್ಜನ್ಮಾದಿ ಕರ್ತಾರನಿದ್ದಾನೆ ಭಗವಂತ ಅಂತ ಯಾವ ಅಭಿಪ್ರಾಯದಲ್ಲಿ ಹೇಳಿದರು ಇದನ್ನು ತಿಳಿಯುವುದು ತುಂಬ ಕಷ್ಟ ಆದರೂ ಮಾತಿನಿಂದ ಅದನ್ನು ಹೇಳುವುದಕ್ಕೆ ಸಾಧ್ಯವಾಗ್ತದೆ ದೇವರು ಜಗತ್ತನ್ನು ಸೃಷ್ಟಿಸಿದ ಸೃಷ್ಟಿಸಿ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ತಾನು ಸೃಷ್ಟಿಸಿದ್ದರ ಒಳಗೆ ತಾನು ಪ್ರವೇಶ ಮಾಡಿದ ತಾನು ಒಳಗೆ ಪ್ರವೇಶ ಮಾಡಿ ಅದರಲ್ಲಿ ಕ್ರಿಯೆಯುಂಟಾಗುವ ಹಾಗೆ ಮಾಡಿದ ಸತ್ಸೃಷ್ಟುವ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ಯಚ್ಚಾಭವತ್ ಅಂತ ಉಪನಿಷತ್ತು ಹೇಳ್ತದೆ ತಾನು ಸೃಷ್ಟಿಸಿದ ಸೃಷ್ಟಿಸಿದ್ದರ ಒಳಗೆ ಪ್ರವೇಶಿಸಿದ ಪ್ರವೇಶಿಸಿ ಅದರಲ್ಲಿ ಕ್ರಿಯೆ ಉಂಟಾಗುವ ಹಾಗೆ ಮಾಡಿದ ಪ್ರಪಂಚದ ಯಾವ ವಸ್ತುವನ್ನು ನೋಡಿದರೂ ಕೂಡ ಆ ವಸ್ತುವಿನ ಒಳಗೆ ಅದೇ ತದ್ರೂಪ ಭಗವಂತ ಇದ್ದಾನೆ ಅಂತ ನಾವು ಚಿಂತಿಸಬೇಕು ಚಿಂತಿಸಬೇಕು ಕಷ್ಟ ಇದು ಕಣ್ಣಿಗೆ ಕಾಣಿಸುವುದಿಲ್ಲ ದೇವರು ಕಣ್ಣಿಗೆ ಕಾಣುವ ವಸ್ತುಗಳು ಯಾವ ಯಾವುದಿದ್ದಾವೆ ಆ ವಸ್ತುಗಳು ಆ ಆಕಾರದಿಂದ ಇರುವುದಕ್ಕೆ ಕಾರಣ ಆಯಾ ವಸ್ತುಗಳಲ್ಲಿ ಆಯಾ ಆಕಾರದಿಂದ ಪ್ರವೇಶ ಮಾಡಿರ್ತಕ್ಕಂಥ ಭಗವಂತ ಭಗವಂತನನ್ನು ವೇದಗಳು ನಿರಾಕಾರ ಅಂತ ಒಂದು ಶಬ್ದದಿಂದ ಕರೀತಾವೆ ನಿರಾಕಾರ ಶುದ್ಧ ಅಂತ ಉಪನಿಷತ್ತಿನಲ್ಲಿ ಶಬ್ದ ಇದೆ ನಿರಾಕಾರ ಅನ್ನುವ ಶಬ್ದಕ್ಕೆ ದೇವರಿಗೆ ಆಕಾರ ಇಲ್ಲ ಅಂತ ಅರ್ಥ ಅಲ್ಲ ಎಲ್ಲ ಆಕಾರವೂ ಇದೆ ಅಂತ ಅರ್ಥ ಭಾಷಾಶಾಸ್ತ್ರದ ಒಂದು ನಿಯಮ ಇದೆ ಯಾವುದು ಸರ್ವನಿಷೇಧಕವಾದ ಶಬ್ದವೋ ಅದು ಸರ್ವ ವಿಧಾಯಕವಾಗುತ್ತೆ ಅಂತ ಸರ್ವ ವಿಧಾಯಕವಾದ ಶಬ್ದ ಸರ್ವ ನಿಷೇಧಕ ಶಬ್ದದಿಂದಲೂ ಅರ್ಥವನ್ನು ಹೇಳುವುದಕ್ಕೆ ಶಕ್ಯವಾಗ್ತದೆ ನಮಗೆ ಅರ್ಥ ಮಾಡುವುದಕ್ಕೆ ಇರುವ ಶಬ್ದ ಒಂದು ಸಾರ್ವಜನಿಕ ವಸ್ತು ಪಬ್ಲಿಕ್ ಪ್ರಾಪರ್ಟಿ ಅನ್ನುವ ಶಬ್ದ ಬಳಸ್ತೇವೆ ನಾವು ಸಾರ್ವಜನಿಕ ವಸ್ತು ಅನ್ನುವ ಶಬ್ದದ ಅರ್ಥ ಏನು ಸರ್ವ ಜನರಿಗೆ ಸಂಬಂಧಪಟ್ಟ ವಸ್ತು ಅಂತ ಅರ್ಥ ನಮ್ಮ ಮನೆಯ ಮುಂದೆ ಒಂದು ಎಲೆಕ್ಟ್ರಿಕ್ ಕಂಬ ಇದೆ ಅಂತ ಆದರೆ ಅದರಲ್ಲಿ ನಮ್ಮ ಮನೆ ಮುಂದೆ ಇದೆ ಅದರಲ್ಲಿ ನಮ್ಮ ಹೆಸರು ಹಾಕಿ ಶ್ರೀ ಶ್ರೀ ಶ್ರೀಮಾನ್ ಅಂತ ಅದರ ಹೆಸರು ಹಾಕಿದರೆ ಪಕ್ಕದ ಬಂದು ಕೇಳ್ತಾನೆ ಏನು ಸ್ವಾಮಿ ನಿಮ್ಮ ಹೆಸರು ಹಾಕ್ಕೊಂಡಿದ್ದೀರಿ ಅದು ನಿಮ್ಮದ ಕಂಬ ಅಂತ ಕೇಳ್ತಾನೆ ಆವಾಗ ನಾನು ವ್ಯಾಕರಣ ಓದಿದವ ಏನು ಹೇಳಬೇಕು ಅದು ಸಾರ್ವಜನಿಕ ವಸ್ತು ಸಾರ್ವಜನಿಕ ವಸ್ತು ಅಂದರೆ ಸರ್ವ ಜನರಿಗೂ ಸಂಬಂಧಿಸಿದ ವಸ್ತು ನಾನು ಸರ್ವ ಜನರಲ್ಲಿ ಒಬ್ಬ ನನಗೂ ಸಂಬಂಧಿಸಿದ್ದು ಅದಕ್ಕೆ ಹೆಸರು ಹಾಕಿದ್ದೇನೆ ಅಂತ ಆಗ ಆ ವ್ಯಕ್ತಿ ಬುದ್ಧಿವಂತ ಹೇಳ್ತಾನೆ ಅದು ನಿಮ್ಮದಲ್ಲ ಸ್ವಾಮಿ ಅದು ಸಾರ್ವಜನಿಕ ವಸ್ತು ಅದು ಪಬ್ಲಿಕ್ ಪ್ರಾಪರ್ಟಿ ಅಂತ ಈ ಪಬ್ಲಿಕ್ ಪ್ರಾಪರ್ಟಿ ಅನ್ನುವುದೇ ಲೋಕದಲ್ಲಿ ದೊಡ್ಡ ಸಮಸ್ಯೆ ಎಲ್ಲ ಹಾಳಾಗುವುದೇ ಅದರಿಂದ ಯಾಕಂದರೆ ಸಾರ್ವಜನಿಕ ಅಂದರೆ ನಮ್ಮದಲ್ಲ ಅವರದಲ್ಲ ಅಂತ ಕಸವನ್ನು ಬಿಸಾಡುವುದಕ್ಕೆ ನಾವು ಉಪಯೋಗಿಸಿಕೊಳ್ತೇವೆ ಈ ಭಾರತ ದೇಶ ನಮ್ಮದು ಅನ್ನುವ ಭಾವಕ್ಕಿಂತ ಹೆಚ್ಚಾಗಿ ಇದು ಎಲ್ಲರಿಗೆ ಸಂಬಂಧಿಸಿದ್ದು ಅಂತ ಹೇಳಿ ಯಾರಿಗೂ ಸಂಬಂಧಿಸಿದ್ದಲ್ಲ ಅಂತ ನಾವು ತಿಳ್ಕೊಂಡು ಬಿಡ್ತೇವಲ್ವಾ ಅಂದರೆ ಲೋಕದಲ್ಲಿ ಸಾರ್ವಜನಿಕ ಅನ್ನುವ ಶಬ್ದ ಯಾರಿಗೂ ಸಂಬಂಧಿಸಿದ್ದಲ್ಲ ಅನ್ನುವ ಅರ್ಥವನ್ನೂ ಹೇಳುತ್ತೆ ಹೇಗೋ ಹಾಗೆ ಭಗವಂತ ಸರ್ವಾಕಾರ ಅನ್ನುವ ಶಬ್ದ ನಿರಾಕಾರ ಅನ್ನುವ ಶಬ್ದ ಅದು ಎಲ್ಲ ಆಕಾರವೂ ಉಳ್ಳದ್ದು ಅನ್ನುವ ವಿಪರೀತ ಅರ್ಥವನ್ನು ಕೊಡುತ್ತೆ ನೀರಿಗೆ ಏನು ಆಕಾರ ನೀರಿಗೆ ಆಕಾರ ಇಲ್ಲ ಅಂತ ಹೇಳ್ತೇವೆ ಲೋಟದಲ್ಲಿ ಹಾಕಿದರೆ ಲೋಟದ ಆಕಾರ ಗದ್ದೆಯಲ್ಲಿ ಹರಿಯಿತು ಅಂತಾದರೆ ಗದ್ದೆ ಯಾವ ಆಕಾರ ಉಂಟು ಆ ಆಕಾರ ಹಾಗಾದರೆ ನೀರಿಗೆ ನಿರಾಕಾರ ಅಂತ ಯಾಕೆ ಕರೆಯುವುದು ಅಂದರೆ ಅದು ಯಾವ ಆಕಾರವನ್ನು ಬೇಕಾದರೂ ಪಡೆಯುತ್ತೆ ಹಾಗೆ ಭಗವಂತನನ್ನು ನಿರಾಕಾರ ಅಂತ ಕರೆಯುವುದು ಅವನು ಮನುಷ್ಯನಲ್ಲಿ ಮನುಷ್ಯನ ಶರೀರದ ಆಕಾರದಲ್ಲೇ ಪ್ರವೇಶ ಮಾಡಿರ್ತಾನೆ ಮಡಿಕೆಯಲ್ಲಿ ಮಡಿಕೆಯ ಆಕಾರದಲ್ಲಿ ತಾನು ಪ್ರವೇಶ ಮಾಡಿರ್ತಾನೆ ಪ್ರಾಣಿಗಳಲ್ಲಿ ಪ್ರಾಣಿಯ ಆಕಾರದಲ್ಲಿ ಪ್ರವೇಶ ಮಾಡ್ತಾನೆ ಪ್ರಾಣಿ ಮತ್ತು ಮನುಷ್ಯ ಸೇರಿದ ನರಸಿಂಹ ರೂಪದಲ್ಲೂ ನರಸಿಂಹ ರೂಪದಲ್ಲಿ ಪ್ರವೇಶ ಇದ್ದಾನೆ ನರಸಿಂಹನಾಗಿಯೂ ನಿಲ್ತಾನೆ ಯಾವ ಆಕಾರವನ್ನು ಪಡೆಯಬಲ್ಲ ಸರ್ವ ಸಮರ್ಥನಾದವ ಸರ್ವಾಂತರ್ಗತನಾಗಿ ಸರ್ವರೂಪನಾದ್ದರಿಂದ ಭಗವಂತನನ್ನು ನಿರಾಕಾರ ಅನ್ನುವ ಶಬ್ದದಿಂದ ಕರೀತೇವೆ ಹಾಗಾದರೆ ಸರ್ವರೂಪನಾದ ಪರಮಾತ್ಮ ಅನ್ನುವುದರ ಅರ್ಥ ಏನು ಪ್ರತಿಯೊಬ್ಬರಲ್ಲೂ ಆಯಾಯ ರೂಪದಲ್ಲಿ ಭಗವಂತ ಇದ್ದಾನೆ ಭಗವಂತ ಎಲ್ಲಕ್ಕೂ ಸಮಾನನಾದವ ಎಲ್ಲಕ್ಕೂ ಸದೃಶನಾದವ ಅಂತ ಉಪನಿಷತ್ತಿನಲ್ಲಿ ಮಾತು ಬರ್ತದೆ ದೇವರನ್ನು ಒಬ್ಬನನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಸ್ಯಾತ್ ಅಂತ ಮಾತು ಉಪನಿಷತ್ತಿನಲ್ಲಿ ಬರ್ತದೆ ದೇವರನ್ನು ಒಬ್ಬನನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಹೇಗೆ ಅನ್ನುವ ಪ್ರಶ್ನೆಗೆ ಶ್ರೀಮನ್ ಮಧ್ವಾಚಾರ್ಯರು ಒಂದು ಉತ್ತರವನ್ನು ಕೊಟ್ಟರು ಎಲ್ಲವೂ ಭಗವಂತನಿಗೆ ಸದೃಶವಾಗಿದೆ ಸದೃಶವಾದ ಒಂದನ್ನು ತಿಳಿದರೆ ಅದಕ್ಕೆ ಸಮಾನಾಕಾರದಲ್ಲಿರುವ ಎಲ್ಲವನ್ನೂ ತಿಳಿದ ಹಾಗಾಗುತ್ತಲ್ವಾ ಹಾಗಾದರೆ ಎಲ್ಲವೂ ಭಗವಂತನಿಗೆ ಸದೃಶ ಹೇಗೆ ಅಂದರೆ ಎಲ್ಲದರಲ್ಲೂ ಭಗವಂತ ತದಾಕಾರದಲ್ಲಿ ಪ್ರವೇಶಗೊಂಡಿದ್ದಾನೆ ಎಲ್ಲದರ ಒಳಗಿರುವ ತತ್ತದಾಕಾರವುಳ್ಳ ಭಗವಂತ ಆ ಭಗವತ್ ಸದೃಶವಾದದ್ದು ಎಲ್ಲವೂ ಆದ್ದರಿಂದ ಭಗವಂತನನ್ನು ತಿಳಿದಾಗ ಎಲ್ಲವನ್ನೂ ತಿಳಿದ ಹಾಗಾಗ್ತದೆ ಅನ್ನುವುದು ಉಪನಿಷತ್ತಿನ ಆಂತರ್ಯ ಇದೆ ಹೀಗಾಗಿ ಎಲ್ಲದರ ಒಳಗೂ ತುಂಬಿದ ಭಗವಂತ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ ಆ ಒಂದೊಂದು ರೂಪಗಳು ಬೇರೆ ಬೇರೆಯೋ ಒಂದೋ ಅನ್ನುವುದು ಒಂದು ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ವಿಮರ್ಶೆ ನನ್ನಲ್ಲಿ ತುಂಬಿದ ದೇವರು ನಿಮ್ಮೆಲ್ಲರಲ್ಲೂ ಪ್ರತ್ಯೇಕ ಪ್ರತ್ಯೇಕವಾಗಿ ತುಂಬಿದ ದೇವರು ಒಬ್ಬನೋ ಬೇರೆಯೋ ಅಂತ ನಾವು ಲೌಕಿಕ ದೃಷ್ಟಿಯಿಂದ ಓದಿದರೆ ಹೇಳಿದರೆ ಅದು ಬೇರೆ ಅಂತಲೇ ನಾವು ಹೇಳ್ತೇವೆ ಯಾಕಂದರೆ ನನ್ನಲ್ಲಿ ತುಂಬಿದ ದೇವರು ಏನೇನೋ ಮಾಡಿಸ್ತಾನೆ ಇನ್ನೊಬ್ಬರಲ್ಲಿ ತುಂಬಿದ ದೇವರು ಇಲ್ಲಿ ಮಾತಾಡಿಸಿದ ಹಾಗೂ ಅಲ್ಲೂ ಮಾತಾಡಿಸ್ತಾನೆ ಕೆಲವು ಸಲ ನಿಜವಾಗಿ ಸ್ಟೇಜಿನಲ್ಲಿ ನಿಂತವರು ಮಾತಾಡಬೇಕು ಕೂತವರು ಕೇಳಬೇಕಲ್ವಾ ಹಾಗಿಲ್ಲ ಸ್ಟೇಜಿನವರು ಮಾತಾಡುವುದು ಕೂತವರು ಮಾತಾಡುವುದು ಅಂತ ದೇವರು ಏನೇನೋ ಒಬ್ಬರಲ್ಲಿ ಮಾಡಿಸುವಂಥ ಪ್ರಸಂಗ ಬರ್ತದೆ ಒಬ್ಬರಲ್ಲಿ ಕೇಳುವ ಹಾಗೆ ಕೆಲಸ ಮಾಡ್ತಾನೆ ಒಬ್ಬರಲ್ಲಿ ನಿಂತಾಡುವನು ಒಬ್ಬೊಬ್ಬರಲ್ಲಿ ಒಂದೊಂದು ನಿಂತು ಕೆಲಸವನ್ನು ಭಗವಂತ ಮಾಡ್ತಾ ಇದ್ದಾನೆ ಬೇರೆ ಬೇರೆ ಕೆಲಸವನ್ನು ಮಾಡಿಸುವವ ಒಬ್ಬನಾಗುವುದು ಹೇಗೆ ಬೇರೆ ಬೇರೆ ಸ್ಥಾನದಲ್ಲಿದ್ದವ ಒಬ್ಬನಾಗುವುದು ಹೇಗೆ ಅವನು ಬೇರೆ ಹೀಗೆ ದೇವರ ಅನೇಕ ರೂಪಗಳಲ್ಲಿ ಪರಸ್ಪರ ಭೇದ ಇದೆ ಅನ್ನುವ ಒಂದು ದುರುವಾಸನೆ ನಮ್ಮಲ್ಲಿ ಹುಟ್ಟುವುದಕ್ಕೆ ಸಾಧ್ಯತೆ ಇದೆ ಇನ್ನೂ ಕೆಲವು ವಿಷಯಗಳಿದ್ದಾವೆ ಶಾಸ್ತ್ರದಲ್ಲಿ ನಾವು ನಮ್ಮ ಶರೀರದ ಒಳಗೆ ಭಗವಂತ ಎಷ್ಟು ರೂಪದಲ್ಲಿದ್ದಾನೆ ಅಂತ ಲೆಕ್ಕ ಹಾಕುವುದಕ್ಕೆ ಸಾಧ್ಯ ಇಲ್ಲ ಸಾರ ಓದಿದವರಿದ್ದರೆ ಲೆಕ್ಕ ಹೇಳ್ತಾರೆ ಒಂದಿಷ್ಟು ಮೂರು ಸಾವಿರ ಅಂತ ಹೇಳ್ತಾರೆ ಏಳು ಸಾವಿರ ಅಂತ ಹೇಳ್ತಾರೆ ಒಂಬತ್ತುವರೆ ಸಾವಿರ ಅಂತ ಎಪ್ಪತ್ತೆರಡು ಸಾವಿರ ಅಂತ ಎಷ್ಟೆಷ್ಟೋ ರೂಪಗಳು ಭಗವಂತ ಅನೇಕ ರೂಪಗಳಿಂದ ತಾನು ನಮ್ಮ ಒಳಗೆ ನಿಂತು ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಇಷ್ಟೆಲ್ಲ ರೂಪಗಳನ್ನು ಅನೇಕ ಅಂತ ನಾವು ಕರಿತೇವೆ ಅಥವಾ ಮತ್ಸ್ಯ ಗುರುಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ ಅಂತೇಳಿ ಹತ್ತು ರೂಪ ಅಂತ ಕರಿತೇವೆ ವಿಶ್ವ ವಿಷ್ಣುವಷಡ್ಕಾರ ಅಂತ ಪ್ರಾರಂಭ ಮಾಡಿ ಸರ್ವಪ್ರಹರಣಾಯುಧ ಅಂತ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ ಸಾವಿರ ರೂಪ ಅಂತ ಹೇಳ್ತೇವೆ ದೇವರಲ್ಲಿ ಸಾವಿರ ಅಂತ ಆಗಬೇಕಾದರೆ ಎಲ್ಲವೂ ಒಂದಾಗುವುದು ಹೇಗೆ ದೇವರು ಮತ್ಸ್ಯಾದಿ ದಶರೂಪ ಅಂತಾಗಬೇಕಾದರೆ ಅವನು ಒಂದೇ ಆಗುವುದು ಹೇಗೆ ಅದರಿಂದ ಏಕೋ ದೇವ ಅಂತ ಹೇಳುವುದು ಹೇಗೆ ದೇವರು ಅನೇಕ ರೂಪದಿಂದ ಇದ್ದಾನೆ ಅಂದರೆ ಆ ರೂಪಗಳಿಗೆ ಭೇದ ಇದೆ ಪರಸ್ಪರ ಭಿನ್ನವಾಗಿದೆ ಭಗವಂತನ ರೂಪಗಳು ಒಂದು ಪುಟ್ಟ ಬಾಲಕೃಷ್ಣ ರೂಪ ಇನ್ನೊಂದು ಗಡ್ಡ ಬಿಟ್ಟಂತಹ ವೇದವ್ಯಾಸ ರೂಪ ಇದೆರಡು ಒಂದಾಗುವುದು ಹೇಗೆ ಅದರಿಂದ ರೂಪಗಳು ಪರಸ್ಪರ ಭಿನ್ನ ಅನ್ನುವ ಒಂದು ವಾದ ಬಂದಾಗ ಅದನ್ನು ನಿರಾಕರಿಸುವುದಕ್ಕೆ ಇರತಕ್ಕಂಥ ಒಂದು ಔಪನಿಷದ ವಾಣಿ ಅದು ನೇಹ ನಾನಾಸ್ತಿ ಕಿಂಚನ ಅಂತ ಹೇಳುವ ಮಾತು ಇಹ ಕಿಂಚನ ನಾನಾ ನಾಸ್ತಿ ಇಹ ಅಂದರೆ ಈ ಪರಮಾತ್ಮನಲ್ಲಿ ಪರಸ್ಪರ ಭೇದ ಇಲ್ಲ ದೇವರ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ ನನ್ನಲ್ಲಿರುವ ದೇವರು ನಿಮ್ಮಲ್ಲಿರುವ ದೇವರು ಬೇರೆ ಬೇರೆ ಅಲ್ಲ ಗಂಡಸರಲ್ಲಿರ್ತಕ್ಕಂಥ ದೇವರು ಸ್ತ್ರೀಯರಲ್ಲಿರ್ತಕ್ಕಂಥ ದೇವರು ಬೇರೆ ಬೇರೆ ಅಲ್ಲ ಯಾಕಂದರೆ ಗಂಡಸರಲ್ಲಿರುವಾಗಲೂ ಭಗವಂತನಿಗೆ ಪುರುಷ ಅಂತಲೇ ಹೆಸರು ಸ್ತ್ರೀಯರಲ್ಲಿ ಅಂತರ್ಯಾಮಿಯಾಗಿರುವ ದೇವರಿಗೂ ಪುರುಷ ಅಂತಲೇ ಹೆಸರು ಶರೀರದಲ್ಲಿ ಪ್ರವೇಶ ಮಾಡಿದ ಭಗವತ್ ಸ್ವರೂಪವನ್ನು ಪುರುಷ ಅಂತ ಉಪನಿಷತ್ತು ಕರೆಯುತ್ತೆ ಭಗವಂತನ ಪುರುಷ ಅನ್ನುವ ರೂಪವೇ ಮೂರಿದೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಬ್ರಹ್ಮಾಂಡದ ಹೊರಗೆಲ್ಲ ವ್ಯಾಪಿಸಿದ ಭಗವಂತನ ಒಂದು ರೂಪಕ್ಕೆ ಪುರುಷ ಅಂತ ಹೆಸರು ಪ್ರಥಮಂ ಮಹತಃ ಸೃಷ್ಟ್ ಮಹತ್ತತ್ವ ಅನಿಸಿದ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂತಹ ಬ್ರಹ್ಮದೇವರ ಶರೀರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಭಗವಂತನ ಸ್ವರೂಪಕ್ಕೆ ಪುರುಷ ಅಂತ ಹೆಸರು ಅವನನ್ನು ಪರಮ ಪುರುಷ ಅಂತ ಕರಿತೇವೆ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತ ಆ ಪುರುಷ ಏನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮಾಂಡ ಬೃಹತ್ತಾದ ಒಂದು ಮೊಟ್ಟೆಯ ಆಕಾರದಲ್ಲಿರ್ತಕ್ಕಂಥದ್ದು ಮೊಟ್ಟೆ ಅಂದರೆ ಅದು ಕೋಳಿ ಮೊಟ್ಟೆಯ ಆಕಾರ ಅಲ್ಲ ಅಂಡಾಕಾರ ಅಲ್ಲ ಅದು ಸರ್ಪದ ಅಂಡ ಪೂರ್ತಿ ಉರುಟಾಗಿರ್ತಕ್ಕಂಥ ವೃತ್ತಾಕಾರವಾಗಿರ್ತಕ್ಕಂಥ ಬೃಹತ್ತಾದ ಅಂಡ ಈ ಬ್ರಹ್ಮಾಂಡದ ಒಳಗೆ ತುಂಬಿದ ಮತ್ತೊಂದು ಭಗವಂತನ ರೂಪ ಅದಕ್ಕೂ ಪುರುಷ ಅಂತ ಹೆಸರು ತ್ವಂಡ ಸಂಸ್ಥಿತಂ ಬ್ರಹ್ಮಾಂಡ ಸಂಸ್ಥಿತವಾದ ಭಗವಂತನ ಮತ್ತೊಂದು ರೂಪ ಈ ಬ್ರಹ್ಮಾಂಡದ ಒಳಗೆ ಮತ್ತೆ ಈ ಪಿಂಡಾಂಡದ ಸೃಷ್ಟಿಯಾಯಿತು ಮಾನವ ಶರೀರದ ತನಕ ಶರೀರಗಳ ಸೃಷ್ಟಿಯಾಯಿತು ಈ ಶರೀರದಲ್ಲಿ ಮತ್ತೆ ವ್ಯಾಪಿಸಿದ ಭಗವಂತ ಈ ಶರೀರದಲ್ಲಿ ನಖ ಶಿಖಾಂತವಾಗಿ ತುಂಬಿಕೊಂಡಂತಹ ಎರಡು ಕೈ ಎರಡು ಕಾಲು ಅಂತ ಕಾಣಿಸಿಕೊಳ್ಳುವ ಈ ರೂಪವುಳ್ಳ ಭಗವಂತನದ್ದ ಏನು ಶರೀರಾಂತರ್ಗತ ರೂಪ ಇದೆ ಆ ರೂಪಕ್ಕೂ ಪುರುಷ ಅಂತ ಹೆಸರು ಆದ್ದರಿಂದ ಪುರುಷ ಅಂತೇಳಿದರೆ ಗಂಡು ಹೆಣ್ಣು ಅನ್ನೋ ಅರ್ಥದ ಶಬ್ದ ಅಲ್ಲ ಇಲ್ಲಿ ಪುರುಷೋತ್ತಮ ಅಂತೇಳಿದರೆ ಈ ಎಲ್ಲ ಪುರುಷರಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ಭಗವಂತ ಅಂತ ಅರ್ಥ ಆದ್ದರಿಂದ ಪುರುಷ ಅನ್ನುವ ರೂಪ ಮೂರು ಇದೆಯೋ ಅದು ಬೇರೆ ಬೇರೆಯೋ ಅಂತ ಪ್ರಶ್ನೆ ಬಂದರೆ ಮೂರು ಇದೆ ಆದರೆ ಮೂರೂ ಒಂದೇ ಈ ಮೂರೂ ಒಂದೇ ಅನ್ನುವ ವಿಷಯ ಏನಿದೆ ಇದು ತತ್ವಜ್ಞಾನದಲ್ಲಿ ಬಹಳ ಪ್ರಾಮುಖ್ಯವನ್ನು ಪಡೆದ ಒಂದು ಅಂಶ ಈ ಅಂಶವನ್ನು ಯಾರು ತಿಳಿಯುವುದಿಲ್ಲ ಅಂಥವನಿಗೆ ಅನರ್ಥ ಇದೆ ಅಂತ ಉಪನಿಷತ್ತು ಹೇಳ್ತದೆ ಭಗವಂತನ ರೂಪಗಳಿಗೆ ಭಗವಂತನ ಗುಣಗಳಿಗೆ ಭಗವಂತನ ಅವಯವ ಕ್ರಿಯಾದಿಗಳಿಗೆ ಭೇದವನ್ನು ಯಾರು ಎಣಿಸ್ತಾನೆ ಭೇದವನ್ನು ಯಾರು ಚಿಂತಿಸ್ತಾನೆ ಅಂತಹ ವ್ಯಕ್ತಿ ಮೇಲಿಂದ ಕೆಳಕ್ಕೆ ಕೆಳಕ್ಕೆ ಹೋಗ್ತಾ ಇರ್ತಾನೆ ಅಂತ ಪರ್ವತದಲ್ಲಿ ಬಿದ್ದಂತಹ ಮಳೆಯ ನೀರು ಅದು ಪರ್ವತದಲ್ಲಿ ಹಾಗೆ ಇಳಿದು ಇಳಿದು ಕೆಳಕ್ಕೆ ಇಳಿದು ಹೋಗುವ ಹಾಗೆ ಏವಂ ಧರ್ಮಾನು ಪೃಥಕ್ ಪಶ್ಯನ್ನು ತಾನೇವ ಅನುವಿಧಾವತಿ ಹಾಗೆ ದೇವರ ಧರ್ಮಗಳನ್ನು ದೇವರ ರೂಪಗಳನ್ನು ದೇವರ ಗುಣಗಳನ್ನು ಪ್ರತ್ಯೇಕಾಂತ ಭಾವಿಸತಕ್ಕಂತಹ ವ್ಯಕ್ತಿ ಆ ಮೇಲಿನಿಂದ ಕೆಳಕ್ಕಿಳಿಯುವ ನೀರಿನ ಹಾಗೆ ಆತ ಕೆಳಗೆ 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 ಅಧಃ ಅಧಃ ಗಚ್ಚತಿ ಕೆಳಕ್ಕೆ ಕೆಳಕ್ಕೆ ಸಾಕ್ತಾ ಇರ್ತಾನೆ ಅಂತ ಅವನಿಗೆ ತೊಂದರೆಯನ್ನು ಹೇಳಿದೆ ಉಪನಿಷತ್ತು ಒಂದು ವಿಷಯವನ್ನು ನೀನು ತಿಳ್ಕೊ ಅಂತ ಹೇಳಿ ಅದನ್ನು ನೀನು ತಿಳಿಯದೆ ತಪ್ಪಾಗಿ ತಿಳಿದೆ ಅಂತಾದರೆ ತೊಂದರೆ ಆಗ್ತದೆ ಅಂತ ಎಲ್ಲಾದರೂ ಹೇಳಿದರೆ ಆ ವಿಷಯದಲ್ಲಿ ತತ್ವಜ್ಞಾನದ ವಿಷಯದಲ್ಲಿ ಬಹಳ ಮಹತ್ವ ಇದೆ ಅಂತ ಅರ್ಥ ಅಂಥ ವಿಷಯದಲ್ಲಿ ನಾವು ಜಾಗೃತೆಯಾಗಿರಬೇಕು ಅಂತ ಅರ್ಥ ಕೆಲವೊಂದು ಸಾರಿ ಉಪನಿಷತ್ತು ಹೀಗೆ ಮಾಡು ಹೀಗೆ ತಿಳ್ಕೊ ಅಂತ ಅಷ್ಟೇ ಹೇಳ್ತದೆ ಕೆಲವು ಕಡೆ ಹಾಗಲ್ಲ ಹೀಗೆ ತಿಳಿಯದೇ ಹೋದರೆ ಇದಕ್ಕಿಂತ ವಿರುದ್ಧವಾಗಿ ತಿಳಿದರೆ ತೊಂದರೆ ಇದೆ ಅಂತ ಹೇಳ್ತದೆ ಭಗವಂತನ ರೂಪಗಳಲ್ಲಿ ಭೇದ ಎಣಿಸಬೇಡ ನಿಹ ನಾನಾಸ್ತಿ ಕಿಂಚನ ಇಹ ಅಂದರೆ ಭಗವಂತನ ರೂಪಗಳಲ್ಲಿ ನಾನಾ ಕಿಂಚನ ನಾಸ್ತಿ ಪರಸ್ಪರ ಭೇದ ಅನ್ನುವುದು ಇಲ್ಲ ಈ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅಂತ ತಿಳಿಯುವುದರಿಂದ ನಮಗೆ ಸಿಗತಕ್ಕಂಥ ವಿಶೇಷವಾದ ಫಲವನ್ನು ಕೂಡ ಸ್ಮೃತಿ ಗ್ರಂಥಗಳು ಹೇಳ್ತವೆ ಯಾರು ಎಲ್ಲೆಡೆ ತುಂಬಿದ ಭಗವಂತ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಎಲ್ಲರಲ್ಲೂ ದೇವರಿದ್ದಾನೆ ಅದು ವೇದ ವೇದಾಂತ ವಿದ್ಯೆಯಿಂದ ಸಂಪನ್ನನಾದ ಬ್ರಾಹ್ಮಣನಾಗಿರ್ಬೋದು ಹಸು ಆಗಬಹುದು ಆನೆಯಾಗಬಹುದು ಶುನಿಚೈವ ಶ್ವಪಕೇಚ ಪಂಡಿತಾ ಮದರ್ಶಿನ ಅದು ನಾಯಿ ಶ್ವಪಚ ಯಾರೂ ಆಗಬಹುದು ಅವರಲ್ಲೆಲ್ಲ ಭಗವಂತ ಸನ್ನಿಹಿತನಾಗಿದ್ದಾನೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಪರ್ಜನ್ಯವತ್ ಮಳೆ ಸುರಿಯಬೇಕಾದರೆ ಇಲ್ಲಿ ಬಾವಿ ಇದೆ ಬಾವಿಯಲ್ಲಿ ಮಳೆ ಸುರಿದು ಪ್ರಯೋಜನ ಇಲ್ಲ ಅಂತ ಅಲ್ಲಿ ಸುರಿಯದೇ ಬಿಡುವುದಿಲ್ಲ ಅದು ಸಮುದ್ರದಲ್ಲಿ ನಾನು ಸುರಿಯುವುದಿಲ್ಲ ಅಂತ ಸುರಿಯದೇ ಇರುವುದಿಲ್ಲ ಎಲ್ಲ ಕಡೆಗೂ ಸಮಾನವಾಗಿ ಮಳೆ ಸುರಿತದೆ ಹೇಗೋ ಹಾಗೆ ಭಗವಂತ ಎಲ್ಲ ಕಡೆಯಲ್ಲೂ ಸಮನಾಗಿರುವ ಕಾರಣದಿಂದ ಎಲ್ಲೆಡೆ ಅಂತರ್ಯಾಮಿಯಾಗಿದ್ದಾನೆ ಆದ್ದರಿಂದಲೇ ಅವನಿಗೆ ಸಮಾಂತ ಹೆಸರು ಅಂತ ಹೀಗೆ ಭಗವಂತ ಎಲ್ಲೆಡೆ ತುಂಬಿದ್ದಾನೆ ಆದರೆ ತುಂಬಿದ ಭಗವಂತ ಒಬ್ಬ ಅನ್ನುವ ಜ್ಞಾನ ನಮ್ಮಲ್ಲಿ ಬೇಕು ಈ ದೇವರು ಒಬ್ಬ ಅನ್ನುವುದು ಈ ಭಾರತೀಯ ತತ್ವಜ್ಞಾನದ ಒಂದು ಮಹತ್ವಪೂರ್ಣವಾದ ಅಂಶ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಹಳಷ್ಟು ಗಲಾಟೆಗಳು ಈ ಇತಿಹಾಸದಲ್ಲಿ ಭಾರತದಲ್ಲಿ ನಡೆದು ಹೋಗಿದ್ದಾವೆ ಶಿವಭಕ್ತರು ವಿಷ್ಣು ಭಕ್ತರನ್ನು ದ್ವೇಷಿಸುವುದು ವಿಷ್ಣು ಭಕ್ತರಿಗೆ ಶಿವಭಕ್ತರಲ್ಲಿ ದ್ವೇಷ ಗಣಪತಿ ಭಕ್ತರಿಗೆ ಶಾಕ್ತರಲ್ಲಿ ದ್ವೇಷ ಈ ಶಾಕ್ತರು ಗಾಣಪತ್ಯರು ಸೌರರು ಇವರಲ್ಲಿ ಪರಸ್ಪರ ವೈಮನಸ್ಯಗಳು ಒಂದು ಕಾಲದಲ್ಲಿ ಇದುವಲ್ಲ ಅದಕ್ಕೆ ಮೂಲ ಕಾರಣ ಈ ಏಕೋ ದೇವ ಸರ್ವಭೂತೇಶುಗೂಡ ಅಥವಾ ನೇಹನಾನಾಸ್ತಿ ಕಿಂಚನ ಅನ್ನುವ ಈ ತಾತ್ವಿಕ ಅಂಶದ ಸರಿಯಾದ ಶ್ರದ್ಧೇಯ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು ಮೂಲ ಕಾರಣವಾಗಿದೆ ಎಲ್ಲರಲ್ಲೂ ತುಂಬಿದ ದೇವ ಒಬ್ಬನೇ ಅನ್ನುವುದು ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತಿನ ಅರ್ಥ ಅಂದರೆ ದೇವತೆಗಳು ಅನೇಕ ಇಲ್ಲ ಅನ್ನುವುದು ಸಿದ್ಧಾಂತ ಅಲ್ಲ ದೇವತೆಗಳು ಅನೇಕ ಇದ್ದಾರೆ ದೇವತೆಗಳು ಹಲವು ದೇವ ಒಬ್ಬ ಇದು ಶ್ರೀಮನ್ ಮಧ್ವಾಚಾರ್ಯರು ಲೋಕಕ್ಕೆ ಕೊಟ್ಟಂತಹ ತತ್ವ ಒಬ್ಬ ದೇವ ದೇವತೆಗಳು ಹಲವು ದೇವತೆ ಅನ್ನುವ ಶಬ್ದಕ್ಕೆ ಅರ್ಥ ಏನು ದೇವತೆ ಅಂದರೆ ಅವನನ್ನು ಜೀವ ಅಂತಲೇ ಕರೆಯೋದು ಜೀವನೇ ಎತ್ತರದ ಸಾಧನೆ ಮಾಡಿರ್ತಕ್ಕಂಥ ಜೀವ ದೇವರನ್ನು ಕಂಡವ ದೇವರನ್ನು ಒಬ್ಬ ದೇವ ಯಾರಿದ್ದಾನೆ ಒಬ್ಬ ದೇವ ಆ ಒಬ್ಬ ದೇವನಿಗೆ ಒಬ್ಬಳು ದೇವಿ ಈ ದೇವಿ ದೇವೀ ಸಮೇತನಾದ ಯಾವ ದೇವ ಇದ್ದಾನೆ ನಾವು ಲಕ್ಷ್ಮೀನಾರಾಯಣ ಅನ್ನುವ ಶಬ್ದದಿಂದ ಕರಿತೇವೆ ಶ್ರೀಹರಿ ಅಂತ ಕರೀತೇವೆ ಆ ದೇವಿ ಸಮೇತನಾದಂತಹ ದೇವರನ್ನು ಕಂಡವರು ಯಾರಿದ್ದಾರೆ ಅವರನ್ನು ದೇವತೆಗಳು ಅಂತ ನಾವು ಕರಿತೇವೆ ಆ ದೇವತೆಗಳು ದೇವರನ್ನು ಕಂಡವರಾದ್ರಿಂದ ನಮಗೆ ಮಾರ್ಗದರ್ಶಕರು ಕಂಡವರು ಯಾವತ್ತೂ ಮಾರ್ಗದರ್ಶಕರಾಗ್ತಾರೆ ನಾವು ಎಲ್ಲಿ ಹೋಗಬೇಕು ಕಂಡವರ ಹತ್ರ ಕೇಳಬೇಕು ನಾವು ಕಂಡ ಕಂಡವರ ಹತ್ರ ಕೇಳುವುದರಿಂದ ಸಮಸ್ಯೆ ಆಗ್ತಾ ಇರೋದು ಕಂಡವರು ನೀವು ನೇರ ಹೋಗಿ ಸ್ವಲ್ಪ ಎಡಕ್ಕೆ ಹೋಗಿ ಆಮೇಲೆ ಬಲಕ್ಕೆ ಹೋಗಿ ನೇರ ಹೋದರೆ ಸಿಗ್ತದೆ ಅಂತ ಹೇಳ್ತಾರೆ ಕಂಡವರ ಹತ್ರ ಹೋಗಬೇಕು ದೇವರ ಹತ್ರ ದೇವರನ್ನು ಕಾಣುವುದಕ್ಕೆ ಕಂಡವರೆಲ್ಲ ಬ್ರಹ್ಮಾಂತ ಗುರವ ಸಾಕ್ಷಾತ್ ಈ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನು ಕಾಣಿಸತಕ್ಕಂತಹ ಮಾರ್ಗದರ್ಶಕ ಗುರುಗಳು ಅವರು ದೇವತೆಗಳು ಹೊರತು ದೇವ ಅಲ್ಲ ಏಕೋ ದೇವ ಸರ್ವಭೂತೇಶು ಕೂಡ ಸರ್ವವ್ಯಾಪಿ ಸರ್ವಭೂತಾಂತರಾತುಮ ಎಲ್ಲೆಡೆ ವ್ಯಾಪಿಸಿ ಈ ಎಲ್ಲ ದೇವತೆಗಳಲ್ಲೂ ಕೂಡ ಒಳಗೆ ನಿಂತು ಅದು ಗಣಪತಿಯಲ್ಲಿ ವಿಶ್ವಂಭರ ಅನ್ನುವ ರೂಪದಲ್ಲಿರ್ಬೋದು ಚತುರ್ಮುಖನಲ್ಲಿ ವಿರಿಂಚಿ ಪರಮೇಶ್ಠಿ ಅನ್ನುವ ಸ್ವರೂಪದಿಂದ ಇರ್ಬೋದು ರುದ್ರನಲ್ಲಿ ಸಂಕರ್ಷಣ ನರಸಿಂಹ ಅನ್ನುವ ರೂಪದಲ್ಲಿರ್ಬೋದು ಶೇಷನ ಒಳಗೆ ಸಂಕರ್ಷಣ ರೂಪದಿಂದ ಇರಬಹುದು ಇಂದ್ರನ ಒಳಗೆ ಉಪೇಂದ್ರ ಸ್ವರೂಪನಾಗಬಹುದು ಯಮನ ಒಳಗೆ ರಾಮಚಂದ್ರ ರೂಪದಿಂದ ಇರಬಹುದು ಎಲ್ಲದರ ಒಳಗೆ ತಾನು ಇದ್ದುಕೊಂಡು ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಎಲ್ಲೆಡೆ ತುಂಬಿದಂತಹ ಒಂದು ಶಕ್ತಿ ಇದೆ ಅವನನ್ನು ದೇವ ಅಂತ ಕರೆಯುವುದು ಏಕಹ ದೇವ ಅವನು ಎಲ್ಲೆಡೆ ಇದ್ದಾನೆ ನ ತೋಪಿ ಅವ ಎಲ್ಲಿ ಇದ್ದರೂ ಕೂಡ ಅವನಿಗೆ ಭೇದ ಇಲ್ಲ ನೇಹನಾನಾಸ್ತಿ ಗಿಂಚನ ಈ ನೇಹನಾನಾಸ್ತಿ ಗಿಂಚನ ಅನ್ನುವ ಶಬ್ದವನ್ನು ಬೇರೆ ಬೇರೆಯವರು ಬೇರೆ ಬೇರೆ ಅರ್ಥ ಮಾಡಿ ಎಷ್ಟು ವಿಪರೀತ ಆಗಿದೆ ಅಂದರೆ ಕೊನೆಗೆ ಏನಾಗ್ತದೆ ನೇಹನಾನಾಸ್ತಿ ಗಿಂಚನ ಅಂದರೆ ಇಲ್ಲಿ ಯಾರೂ ಇಲ್ಲ ಇಲ್ಲಿ ಒಬ್ಬನೇ ಇರೋದು ಅಂತ ಇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ ಈ ಸಂಸ್ಕೃತಕ್ಕೆ ಇರತಕ್ಕಂಥ ಒಂದು ಗೌರವ ಅಂತ ಹೇಳಬೇಕೋ ಅಥವಾ ಅಯ್ಯೋ ಪಾಪ ಅಂತ ಹೇಳಬೇಕೋ ಗೊತ್ತಾಗೋದಿಲ್ಲ ಸಂಸ್ಕೃತದ ಶಬ್ದಕ್ಕೆ ಹೇಗೆ ಬೇಕಾದರೂ ಅರ್ಥ ಮಾಡಲಿಕ್ಕೆ ಬರ್ತದೆ ಇದು ಅದರ ಗುಣ ಆದರೆ ಕೆಲವು ಸಲ ನಮ್ಮ ದೋಷ ಅದರ ಮೇಲೆ ಪ್ರವೇಶ ಮಾಡಿ ಎಡವಟ್ಟು ಎಡವಟ್ಟು ಅರ್ಥ ಆಗ್ತದೆ ನೇಹನಾ ನಾಸ್ತಿ ಕಿಂಚನ ಏನು ಹೇಳಿತು ಅಂದರೆ ಕೆಲವರು ಇಹ ಕಿಂಚನ ನಾನಾ ನಾಸ್ತಿ ಇಹ ಅಂದರೆ ಈ ಪ್ರಪಂಚದಲ್ಲಿ ಈ ಪ್ರಪಂಚ ಇಹ ಅನ್ನುವುದೊಂದು ಸರ್ವನಾಮ ಶಬ್ದ ಇಲ್ಲಿ ಅಂತ ಅದಕ್ಕೆ ಅರ್ಥ ಇಲ್ಲಿ ಅಂದರೆ ಎಲ್ಲಿ ಅಂತ ಪ್ರಶ್ನೆ ಈಗ ಇಲ್ಲಿ ಅಂದರೆ ನಾವು ಪ್ರಕೃತ ಈ ಕಲ್ಯಾಣ ಮಂಟಪದಲ್ಲಿದ್ದು ವ್ಯಾಖ್ಯಾನ ಮಾಡ್ಬೋದು ಇಹ ಕಿಂಚನ ನಾನಾಸ್ತಿ ವೇದ ಹೀಗೆ ಹೇಳಿದೆ ಇದರ ಅರ್ಥ ಏನು ಅಂದರೆ ಈ ಕಿ ಈ ಕಲ್ಯಾಣ ಮಂಟಪದಲ್ಲಿ ಅನೇಕವಾದದ್ದು ಯಾವುದೂ ಇಲ್ಲ ಅಂದರೆ ಎಲ್ಲವೂ ಒಂದೇ ಏಕಮೇವ ಅದ್ವಿತೀಯಂ ಈ ಏಕಮೇವ ಅದ್ವಿತೀಯಂ ಅನ್ನುವ ಶ್ರುತಿಯಲ್ಲಿ ಮೇಲ್ನೋಟಕ್ಕೆ ಕಾಣುವ ಅರ್ಥ ಏನಿದೆ ಅದು ನೇಹನಾನಾಸ್ತಿ ನಾನಾಸ್ತಿ ಕಿಂಚನ ಅನ್ನುವ ಮಾತು ಹೇಳ್ತಾ ಇದೆ ಅಂತ ವ್ಯಾಖ್ಯಾನಿಸಿದ್ದು ಕೂಡ ಇದೆ ಅಂದರೆ ಇಲ್ಲಿ ಒಂದು ಸುಮಾರು ಎಂಬತ್ತು ನೂರ ಎಂಬತ್ತು ಅಥವಾ ಐನೂರು ಕುರ್ಚಿಗಳಿದ್ದಾವೆ ಅಂತಾದರೆ ಈ ಐನೂರು ಕುರ್ಚಿಗಳಿಲ್ಲ ಇಲ್ಲಿರುವುದು ಒಂದೇ ಅಲ್ಲ ಈ ಐನೂರು ಕುರ್ಚಿ ಕಣ್ಣಿಗೆ ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳ್ತೀರಿ ಅದು ಎಲ್ಲ ಕುರ್ಚಿಯೂ ಒಂದೇ ನಿಜವಾಗಿ ಏನದು ಎಲ್ಲ ಕುರ್ಚಿಯೂ ಒಂದೇ ರೀತಿ ಇದೆ ಕೆಲವು ಕಡೆ ಆಗಿರುವುದಿಲ್ಲ ಒಬ್ಬೊಬ್ಬರ ಕುರ್ಚಿ ಒಂದೊಂದು ಥರ ಇರ್ತದೆ ನಾವು ಕೂತ ಮೇಲೆ ಕೆಲವು ಸಲ ಒಂದೊಂದು ಕುರ್ಚಿ ಒಂದೊಂದು ರೀತಿ ಆಗುವುದು ಅಂತಿದೆ ಆದರೆ ಎಲ್ಲ ಕುರ್ಚಿಯು ಒಂದೇ ಥರ ಇದೆ ಹೊರತು ಒಂದೇ ಅಲ್ಲ ಆದರೆ ಹಾಗೆ ವ್ಯಾಖ್ಯಾನಿಸಿದವರಿದ್ದಾರೆ ಇಹ ಕಿಂಚನ ನಾನಾ ನಾಸ್ತಿ ಕಿಂಚನ ನಾನಾ ನಾಸ್ತಿ ಅಂದರೆ ನಾನಾತ್ವ ನಾಸ್ತಿ ಇಲ್ಲಿ ಯಾವ ಭೇದವೂ ಇಲ್ಲ ಎಲ್ಲವೂ ಸರ್ವಾ ವ್ಯಾಖ್ಯಾನಿಸಿದ್ದು ಕೂಡ ಇದಕ್ಕಿದೆ ಇಲ್ಲಿ ಪ್ರಶ್ನೆ ಬರುವುದು ಇಹ ಅಂದರೆ ಏನು ಅಂತ ಪ್ರಶ್ನೆ ಇಲ್ಲಿ ಅಂದರೆ ಎಲ್ಲಿ ಅಂತ ಪ್ರಶ್ನೆ ಇದೇ ಉಪನಿಷತ್ತನ್ನು ನಾನು ದೆಹಲಿಯಲ್ಲಿ ನಿಂತು ಹೇಳಿದರೆ ಇಹ ಅಂದರೆ ಡೆಲ್ಲಿಯಲ್ಲಿ ಅಂತ ಅರ್ಥ ಆಗ್ಬೋದು ಪಾಕಿಸ್ತಾನದಲ್ಲಿ ನಿಂತು ಹೇಳಿದರೆ ಇಹಾ ಅಂದರೆ ಪಾಕಿಸ್ತಾನದಲ್ಲಿ ಅಂತ ಅರ್ಥ ಆಗ್ಬೋದು ಆದರೆ ಇಹ ಅಂದರೆ ನಿಜವಾಗಿ ಉಪನಿಷತ್ತು ಅಭಿಲಷಿತವಾದ ಅರ್ಥ ಯಾವುದು ನಾವು ಉಪನಿಷತ್ತಿಗೆ ಅರ್ಥ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ ಉಪನಿಷತ್ತು ಕಂಡ ಋಷಿಗಳು ಯಾವ ಎತ್ತರದಲ್ಲಿರ್ತಾರೆ ಆ ಎತ್ತರಕ್ಕೆ ಸ್ವಲ್ಪ ಹೋಗಿ ಆಲೋಚನೆ ಮಾಡಿ ಅವರ ಮನಸ್ಸಿನಲ್ಲಿ ಇಹ ಅನ್ನುವುದು ಯಾವ ಅರ್ಥದಲ್ಲಿದೆ ಅಂತ ಯೋಚಿಸಬೇಕು ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು ಎರಡೂ ಉಪನಿಷತ್ತಿನಲ್ಲಿ ಬರ್ತದೆ ಒಂದು ಕಾಠಕೋಪನಿಷತ್ತು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು ಅದರಲ್ಲಿ ಯಮದೇವ ನಚಿಕೇತನಿಗೆ ಉಪದೇಶ ಮಾಡತಕ್ಕಂತಹ ಸಂದರ್ಭ ಯಮ ಉಪದೇಶ ಮಾಡಬೇಕಾದರೆ ದೇವರ ಬಗ್ಗೆ ಹೇಳ್ತಾನೆ ಮೂರನೇ ಪ್ರಶ್ನೆಗೆ ಉತ್ತರ ಹೇಳುವಂತಹ ಸಂದರ್ಭ ಪುಟ್ಟ ಹುಡುಗ ನಚಿಕೇತ ಆತ ಯಮನ ಹತ್ರ ಹೋದ ಹೋದವ ದೇವರ ಬಗ್ಗೆ ನನಗೆ ತಿಳಿಸು ಅಂತ ಮೂರನೇ ಪ್ರಶ್ನೆ ಕೇಳಿದ ದೇವರು ಅದು ಎಂಥ ದೇವರು ಅಂತೇಳಿದರೆ ಸತ್ತ ಮೇಲೆ ಮನುಷ್ಯ ಅವನ ಈ ಶರೀರ ಬಿಡುವುದಕ್ಕೆ ಒಂದು ಸಾವು ಅಂತ ಹೆಸರು ಮರಣ ಅಂತ ಹೆಸರು ಶರೀರ ಬಿಟ್ಟ ಮೇಲೆಯೂ ಅವನ ಜೊತೆಗೊಂದು ಶರೀರ ಇರ್ತದೆ ಲಿಂಗದೇಹ ಅಂತ ಅದನ್ನು ಕರಿತೇವೆ ಆ ಲಿಂಗದೇಹವೂ ಹೋಗುವುದಕ್ಕೆ ಸರಿಯಾಗಿ ಮರಣ ಅಂತ ಹೆಸರು ಆಗ ಅವನನ್ನು ಮುಕ್ತ ಅಂತ ಕರಿತೇವೆ ಈ ಮರಣದ ಸ್ಥಿತಿಯಲ್ಲಿ ನಮ್ಮನ್ನು ನಿಯಂತ್ರಿಸುವುದಕ್ಕಿರ್ತಕ್ಕಂತಹ ಭಗವಂತನ ಸ್ವರೂಪದ ಬಗ್ಗೆ ನನಗೆ ವಿವರಣೆ ಬೇಕು ಅಂತ ನಚಿಕೇತ ಒಂದು ಕ್ಲಿಷ್ಟವಾದ ಪ್ರಶ್ನೆಯನ್ನು ಯಮನ ಹತ್ರ ಕೇಳಿದ ಆಗ ಯಮ ಅದೊಂದು ಬಿಟ್ಟು ಬೇರೆ ಕೊಡ್ತೇನೆ ಅಂತ ಬಹಳಷ್ಟು ಸತಾಯಿಸಿದ ಆದರೆ ನಚಿಕೇತ ಹೇಳ್ತಾನೆ ನಾನು ಇದನ್ನು ಬಿಟ್ಟು ಬೇರೆದ್ದನ್ನು ಕೇಳುವುದಿಲ್ಲ ನಾನಲ್ಲ ಈ ನಚಿಕೇತ ನಾನ್ಯಂ ವರಂ ನಚಿಕೇತ ವೃಣೀತೆ ಅಂತ ಈ ನಚಿಕೇತ ಈ ವರ ಬಿಟ್ಟು ಬೇರೆದ್ದನ್ನು ಕೇಳುವುದಿಲ್ಲ ಯಾಕಂದರೆ ಇಂಥ ವಿಷಯವನ್ನು ಹೇಳುವುದಕ್ಕೆ ಯಮನಂತ ಗುರುಗಳು ಸಿಕ್ಕಿದ್ದಾರೆ ನೀವು ಇದನ್ನೇ ಹೇಳಬೇಕು ಅಂತ ಯಮನ ಹತ್ರ ಪ್ರಶ್ನಿಸಿದ ಆಗ ಯಮ ಅವನ ಜ್ಞಾನದಾಹದ ಬಗ್ಗೆ ಪ್ರಶಂಸೆ ಮಾಡಿ ಅವನ ಬೆನ್ನು ತಟ್ಟಿ ಅವನಿಗೆ ದೇವರ ಬಗ್ಗೆ ಉಪದೇಶ ಹೇಳುವ ಪ್ರಕರಣದಲ್ಲಿ ಈ ನೇಹನಾನಾ ಸಿಗಿಂಚನ ಅನ್ನೋ ಒಂದು ಮಾತು ಬರ್ತದೆ ಯಮ ಅನೇಕ ವಿಷಯಗಳನ್ನು ಹೇಳಿ ಮಾತು ಹೇಳ್ತಾನೆ ದೇವರನ್ನು ತಿಳಿಯುವುದು ಕಷ್ಟ ಅರಣ್ಯೋರ್ನಿಹಿತಾ ಜಾತವೇದಾ ಗರ್ಭಯುವ ಸಮೃತೋ ಗರ್ಭಿಣಿಭಿ ದೇವರು ಎರಡು ಮರದ ತುಂಡುಗಳನ್ನು ಕಡೆದಾಗ ಅಲ್ಲಿಂದ ಬೆಂಕಿ ಬರ್ತದೆ ಇದಕ್ಕೆ ಅರಣಿ ಮಥನ ಅಂತ ಹೆಸರು ಒಂದು ಖಾದಿರ ಕಾಷ್ಟ ಮತ್ತೊಂದು ಅಶ್ವತ್ಥದ ಕಾಷ್ಟ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಥನ ಮಾಡಿ ಸುತ್ತಿದಾಗ ಅದರಿಂದ ಅಗ್ನಿ ಉತ್ಪತ್ತಿಯಾಗ್ತದೆ ಅಗ್ನಿ ಉತ್ಪತ್ತಿಯಾದದ್ದು ಇಲ್ಲದೆ ಇದ್ದದ್ದಲ್ಲ ಘರ್ಷಣೆಯಿಂದ ಅಗ್ನಿ ಉತ್ಪತ್ತಿಯಾಗಬೇಕಾದರೆ ಘರ್ಷಣೆ ಮಾಡುವಂತಹ ಆ ಯಾಜ್ನಿಯ ವೃಕ್ಷದಲ್ಲಿ ಅಗ್ನಿಯ ಸನ್ನಿಧಾನ ಇರಬೇಕು ಯಾವ್ಯಾವುದೋ ವೃಕ್ಷಗಳನ್ನು ಕಡೆದಾಗ ಅಗ್ನಿ ನಿಷ್ಪತ್ತಿ ಆಗುವುದಿಲ್ಲ ಹಾಗಾದರೆ ಅಗ್ನಿ ವೃಕ್ಷಗಳನ್ನೇ ಕಡೆದಾಗ ಅಗ್ನಿ ನಿಷ್ಪತ್ತಿ ಆಗ್ತದೆ ಅದರಲ್ಲಿ ಇದ್ದ ಅಗ್ನಿ ಕಾಣಿಸಿಕೊಳ್ಳಬೇಕಾದರೆ ಮಥನ ಮಾಡಬೇಕಾಗ್ತದೆ ಹಾಗೆ ದೇವರನ್ನು ನಾವು ಕಾಣಬೇಕು ಅಂತಾದರೆ ದೇವರು ಇದ್ದಾನೆ ಎಲ್ಲೆಡೆ ಇದ್ದಾನೆ ಈಗ ಗಾಳಿ ಎಲ್ಲ ಕಡೆಯಲ್ಲೂ ಇದೆ ಆದರೆ ಇದ್ದ ಗಾಳಿ ಅನುಭವಕ್ಕೆ ಬರಬೇಕಾದರೆ ಬೀಸಣಿಗೆ ಬೇಕು ವಿದ್ಯುತ್ ವಜ ವ್ಯಜನ ಬೇಕಾಗ್ತದೆ ಹಾಗಾದರೆ ಬೀಸಣಿಕೆಯಿಂದ ಬೀಸಿದಾಗ ಇದ್ದ ಗಾಳಿಯೇ ಅನುಭವಕ್ಕೆ ಬರುವಂತೆ ಅರಣಿಗಳಲ್ಲಿ ಇದ್ದಂತಹ ಬೆಂಕಿಯೇ ಮಥನ ಮಾಡಿದಾಗ ಅನುಭವಕ್ಕೆ ಬರುವಂತೆ ಅರಣ್ಯೋರ್ನಿಹಿತಾ ನಿಹಿತೋ ಜಾತವೇದಾ ಅರಣಿಯಲ್ಲಿ ನಿಹಿತವಾದ ಜಾತವೇದಸ್ಸಿನ ಹಾಗೆ ಈ ಅಗ್ನಿ ಭಗವಂತ ಇದ್ದಾನೆ ಆ ಭಗವಂತನನ್ನು ನಾವು ಮಥನ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಒಂದು ವಿಷಯ ಹೇಳ್ತಾನೆ ಎರಡನೇದ್ದು ಹೇಳ್ತಾನೆ ಗರ್ಭಯುವ ಸಂಭೃತೋ ಗರ್ಭಿಣಿಭಿ ದೇವರನ್ನು ಒಳಗೆ ಭಾರಿ ಜಾಗೃತೆಯಾಗಿ ರಕ್ಷಣೆ ಮಾಡಬೇಕು ಗರ್ಭಿಣಿಯರು ಗರ್ಭವನ್ನು ಧರಿಸುವ ಹಾಗೆ ನಾವು ದೇವರನ್ನು ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಗರ್ಭಗೃಹದಲ್ಲಿ ದೇವರನ್ನು ಸಂಸ್ಥಾನಗೊಳಿಸಬೇಕಾದರೆ ಯಾವ ರೀತಿಯ ಸಂಸ್ಕಾರಗಳು ಯಾವ ರೀತಿಯ ಶ್ರದ್ಧೆ ಯಾವ ರೀತಿಯ ವ್ರತ ಧರ್ಮ ನಿಯಮ ಅನುಷ್ಠಾನಗಳು ಬೇಕೋ ಅಂತಹ ಅನುಷ್ಠಾನ ವ್ರತಗಳು ಇದ್ದಾಗ ಮಾತ್ರ ನಮ್ಮ ಒಳಗೆ ದೇವರು ಪ್ರಕಾಶನ ಆಗುವುದಕ್ಕೆ ಸಾಧ್ಯವಾಗ್ತದೆ ಗರ್ಭಿಣಿಯರು ಗರ್ಭದ ಬಗ್ಗೆ ತುಂಬ ಜಾಗೃತೆ ಮಾಡ್ತಾರೆ ಬೇಡದೇ ಇದ್ದ ಆಹಾರ ತೆಗೊಳ್ಳುವುದಿಲ್ಲ ಬೇಡದೇ ಇದ್ದ ವಿಷಯಗಳನ್ನು ನೋಡುವುದಿಲ್ಲ ಒಳ್ಳೆಯ ವಿಷಯಗಳನ್ನೇ ಶ್ರವಣ ಮಾಡಿ ಆ ಗರ್ಭ ಒಳಗಿದ್ದ ಮಗು ಅದು ಧಾರ್ಮಿಕವಾಗುವ ಹಾಗೆ ಲೋಕ ಶ್ರೇಯಕ ಶ್ರೇಯಸ್ಕರವಾಗುವ ಹಾಗೆ ಜಾಗೃತೆ ವಹಿಸ್ತಾರೆ ಒಳಗಿದ್ದಂತಹ ಗರ್ಭದ ಬಗ್ಗೆ ಹೇಗೆ ಗರ್ಭಿಣಿಯರು ಜಾಗೃತ ವಹಿಸ್ತಾರೋ ಹಾಗೆ ನಮ್ಮ ಹೃದಯದಲ್ಲಿ ಭಗವಂತ ಆವಿರ್ಭಾವಗೊಂಡಂತಹ ಧ್ಯೇಯ ಮೂರ್ತಿಯನ್ನು ಜಾಗೃತೆಯಲ್ಲಿ ರಕ್ಷಣೆ ಮಾಡಬೇಕು ಆಹಾರ ವಿಹಾರಗಳಲ್ಲಿ ನಿಯಮ ಇಟ್ಟುಕೊಳ್ಳಬೇಕು ನಡೆದಾಟ ಓಡಾಡಗಳಲ್ಲಿ ಜಾಗ್ರತೆ ವಹಿಸಬೇಕು ನಿದ್ರೆಯಲ್ಲಿ ಎಚ್ಚರದಲ್ಲಿ ಜಾಗೃತೆ ವಹಿಸಬೇಕು ಆಗ ಮಾತ್ರ ದೇವರು ಒಳಗೆ ನಮ್ಮ ಒಳಗೆ ಪ್ರಕಾಶನಾಗುವುದಕ್ಕೆ ಶಕ್ಯವಾಗ್ತದೆ ನಾವು ದೇವರನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅಂತ ಈ ರೀತಿ ದೇವರ ಬಗ್ಗೆಯೇ ವಿವರಣೆ ಕೊಡ್ತಾ ಯದೇವೇಹ ವೇಹ ತದಮೂತ್ರ ಯದಮೂತ್ರ ತದನ್ವಿಹ ಈ ಒಂದು ಮಾತನ್ನು ಹೇಳ್ತಾನೆ ಯದೇವೇಹ ವೇಹ ತದಮೂತ್ರ ಯಾವ ಭಗವಂತನ ರೂಪ ನನ್ನಲ್ಲಿದೆಯೋ ಇಹ ಅಂದರೆ ಇಲ್ಲಿದೆಯೋ ತತ್ ಅಮೂತ್ರ ಅಲ್ಲೂ ಕೂಡ ಅದೇ ದೇವರು ಇರುವುದು ಯತ್ ಅಮೂತ್ರ ತದನ್ವಿಹ ಇಲ್ಲಿ ಅಮೂತ್ರ ಅಂದರೆ ಅಲ್ಲಿ ಅಂತ ಅರ್ಥ ಇಹ ಅಂದರೆ ಇಲ್ಲಿ ಅಂತ ಅರ್ಥ ಈ ಸಂಸ್ಕೃತ ಗೊತ್ತಿಲ್ಲದೆ ಇದ್ದಾಗ ಆ ಅರ್ಥ ಆಗಿರಬೇಕು ನಮಗೆ ಇಹ ಅಂದರೆ ಇಲ್ಲಿ ಅಮೂತ್ರ ಅಂದರೆ ಅಲ್ಲಿ ಅಂತ ಅರ್ಥ ಸಂಸ್ಕೃತದಲ್ಲಿ ಇದಂ ಮತ್ತು ಅದಹ ಅಂತ ಎರಡು ಶಬ್ದ ಇದೆ ಇದಂ ಅಂದರೆ ಇದು ಅಂತ ಅರ್ಥ ಅದಹ ಅಂದರೆ ಅದು ಅಂತ ಅರ್ಥ ನೋಡಿ ತಾಯಿ ಮಗಳಿಗೆ ಎಷ್ಟು ಸಾಮ್ಯ ಇದೆ ಅಂತ ಗಮನಿಸಿ ಇದಂ ಅನ್ನುವುದೇ ಕನ್ನಡದಲ್ಲಿ ಇದು ಅಂತಾಗಿದೆ ಅದಹ ಅನ್ನುವುದು ಕನ್ನಡದಲ್ಲಿ ಅದು ಅಂತಾಗಿದೆ ಪೂರ್ಣಮದ ಪೂರ್ಣಂ ಇದಂ ಪೂರ್ಣಾತ ಪೂರ್ಣಂ ಉದಚ್ಚತೆ ಅಂತ ಉಪನಿಷತ್ತು ಪ್ರಾರಂಭವಾಗುವುದು ಅದಹ ಪೂರ್ಣಂ ಅಂದರೆ ಅದು ಪೂರ್ಣವಾಗಿದೆ ಇದಂ ಪೂರ್ಣಂ ಅಂದರೆ ಇದು ಪೂರ್ಣವಾಗಿದೆ ಅದು ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೂಲರೂಪ ಭಗವಂತನ ಮೂಲರೂಪ ಪೂರ್ಣವಾಗಿದೆ ಇದಂ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಬಹುದಾದಂತಹ ರಾಮಕೃಷ್ಣ ವೇದವ್ಯಾಸಾದಿ ಅವತಾರ ರೂಪಗಳು ಅಥವಾ ನಮ್ಮ ಒಳಗೆ ಅಂತರ್ಯಾಮಿಯಾಗಿ ಕುಳಿತ ಭಗವದ್ ರೂಪಗಳು ಹತ್ತಿರದಲ್ಲಿರುವ ರೂಪಗಳು ಇದಂ ಪೂರ್ಣಂ ಇದೂ ಕೂಡ ಪೂರ್ಣವಾಗಿದೆ ಅದು ಪೂರ್ಣ ಪೂರ್ಣವಾದ್ದರಿಂದ ಪೂರ್ಣವಾದದ್ದೇ ಇಳಿದು ಬಂದಿದೆ ಇಳಿದು ಬಂದಂತಹ ಭಗವಂತನ ಈ ಪೂರ್ಣ ರೂಪಗಳೆಲ್ಲ ಕೊನೆಗೆ ಹೋಗಿ ಅಲ್ಲಿ ಸೇರ್ತದೆ ಪೂರ್ಣಸ್ಯ ಪೂರ್ಣಂ ಆದಾಯ ಅಥವಾ ಪೂರ್ಣಸ್ಯ ಪೂರ್ಣಂ ಆದಾಯ ಆ ಪೂರ್ಣರೂಪದಿಂದ ಪೂರ್ಣರೂಪ ಕೆಳಗೆ ಇಳಿದು ಬಂದರೂ ಪೂರ್ಣಮೇವ ಅವಶಿಷ್ಯತೆ ಆ ಭಗವಂತನ ಪೂರ್ಣತೆಯಲ್ಲಿ ಯಾವುದೇ ನ್ಯೂನತೆ ಇಲ್ಲ ಕೊನೆಗೆ ಈ ಪೂರ್ಣ ರೂಪಗಳೆಲ್ಲ ಭಗವಂತನಲ್ಲಿ ಹೋಗಿ ಸೇರಿ ಒಂದಾದಾಗ ಮತ್ತೆ ಪೂರ್ಣಮೇವ ಅವಶಿಷ್ಯತೆ ಅಲ್ಲೇನೂ ಜಾಸ್ತಿ ಆಗುವುದಿಲ್ಲ ಅಲ್ಲಿಂದ ಭಗವಂತನ ಪೂರ್ಣರೂಪ ಕೆಳಗಿಳಿದು ಬಂದಾಗ ಏನೂ ಕಡಿಮೆ ಆಗುವುದಿಲ್ಲ ಈ ಕೆಳಗಿಳಿದಂತಹ ಅನಂತಾನಂತ ರೂಪಗಳು ಆ ಪೂರ್ಣದಲ್ಲೇ ಹೋಗಿ ಪ್ರಳಯ ಕಾಲದಲ್ಲಿ ಸೇರಿಕೊಂಡಾಗಲೂ ಅಲ್ಲಿ ಏನೂ ಜಾಸ್ತಿ ಆಗುವುದಿಲ್ಲ ಅನಂತದಿಂದ ಅನಂತದಷ್ಟು ಇಳಿದು ಬಂದರೂ ಅನಂತವೇ ಉಳಿದಿರ್ತದೆ ಅನಂತದಲ್ಲಿ ಅನಂತವು ಸೇರಿದಾಗಲೂ ಅದು ಅನಂತವೇ ಆಗಿರ್ತದೆ ಅದೇ ಭಗವಂತನ ಅನಂತ್ಯ ಅಂತ ಉಪನಿಷತ್ತು ಏನು ಹೇಳ್ತದೆ ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಯಮ ನಚಿಕೇತನಿಗೆ ಹೇಳ್ತಾನೆ ಯದೇ ವೇಹ ತದಮುತ್ರ ಯದಮೂತ್ರ ತದನ್ವಿಹ ಮೃತ್ಯೋಸ್ಸ ಮೃತ್ಯು ಯೈಹ ನಾನೇವ ಪಶ್ಯತಿ ಯಾರು ಈ ಭಗವಂತನ ರೂಪಗಳಲ್ಲಿ ನಾನಾಯುವ ಪಶ್ಯತಿ ಅದು ಭಿನ್ನವಾಗಿದೆ ಆ ರೂಪ ಬೇರೆ ಪೂರ್ಣವಾದ ಮೂಲ ರೂಪ ಬೇರೆ ಇಳಿದು ಬಂದಂತಹ ಅವತಾರ ರೂಪ ಬೇರೆ ಅಂತ ಯಾರು ತಿಳಿತಾನೆ ಅವುಗಳಲ್ಲಿ ಅಲ್ಪವಾದರೂ ಭೇದ ಚಿಂತನೆಯನ್ನು ಮಾಡ್ತಾನೆ ಅವನು ಮೃತ್ಯು ಮಾಪನೋತಿ ಸಾಯ್ತಾನೆ ಮತ್ತೆ ಹುಟ್ಟಿ ಸಾಯುವುದಕ್ಕೋಸ್ಕರ ಸಾಯ್ತಾನೆ ಸಂಸಾರ ಚಕ್ರದಲ್ಲಿ ನಿರಂತರ ಸುತ್ತಾಡ್ತಾ ಇರ್ತಾನೆ ಅವನಿಗೆ ಮೋಕ್ಷ ಸಿಗುವುದಿಲ್ಲ ದೇವರಲ್ಲಿ ಆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಅಭೇದವನ್ನು ತಿಳ್ಕೋ ಅಂತ ಹೇಳುವ ವಿಷಯವನ್ನು ಹೇಳಿ ಇದರ ನಂತರ ಮನಸೀ ವೇದ ಮಾಪ್ತವ್ಯಂ ನೇಹನಾ ನಾಸ್ತಿ ಕಿಂಚನ ಅನ್ನುವ ಮಾತು ಇಲ್ಲಿ ಬರುವುದು ಕಾಠಕೋಪನಿಷತ್ತಿನಲ್ಲಿ ಬರುವ ಸಂದರ್ಭ ಹೀಗಿದೆ ನಾವು ಯಾವುದೇ ಒಂದು ಉಪನಿಷತ್ತಿನ ಮಾತಿಗೆ ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಹಿಂದೆ ಏನು ಬಂದಿದೆ ಮುಂದೆ ಏನು ಬಂದಿದೆ ಈ ಮಧ್ಯದಲ್ಲಿ ಅದಕ್ಕೂ ಇದಕ್ಕೂ ಇದು ಹೇಗೆ ಸಂಗತವಾಗ್ತದೆ ಅಂತ ಈ ಉಪಕ್ರಮೋಪ ಸಂಹಾರಗಳನ್ನು ಗಮನಿಸಿಕೊಂಡು ವ್ಯಾಖ್ಯಾನ ಮಾಡಬೇಕು ಭಗವಂತನ ರೂಪಗಳಲ್ಲಿ ಭೇದ ತಿಳ್ಕೊಳ್ಬಾರ್ದು ಅಂತ ಹೇಳುವ ಪ್ರಸಂಗದಲ್ಲಿ ಯಮದೇವ ನಚಿಕೇತನಿಗೆ ಈ ಮಾತನ್ನು ಹೇಳಿತು ನೇಹ ಮನಸಾ ಏವ ಇದಂ ಆಪ್ತವ್ಯಂ ದೇವರ ಬಗ್ಗೆ ಬರೀ ಮಾತು ಕೇಳಿ ಅದರಿಂದ ಅರ್ಥವಾಗುವಂಥದ್ದಲ್ಲ ಮಾತನ್ನು ಒಳಗೆ ಇಳಿಸಿಕೊಳ್ಳಬೇಕು ಎರಡು ಕಿವಿ ಕೊಟ್ಟದ್ದು ದೇವರು ಅದಕ್ಕೋಸ್ಕರ ನಾವೇನು ಅನ್ಕೊಂಡಿದ್ದೇವೆ ಒಂದು ಕಿವಿಗೆ ತಾಗಿ ಹಾಗೆ ತೂರಿ ಹೋಗುವುದಕ್ಕೋಸ್ಕರ ನೇರವಾಗಿ ಎರಡು ಕಿವಿ ಕೊಟ್ಟಿದ್ದಾನೆ ಅಂತ ಹಾಗಲ್ಲ ಎರಡೂ ಕಿವಿಯಲ್ಲೂ ಕೇಳಬೇಕು ಈ ಕಡೆಯಿಂದಲೂ ಆ ಕಡೆಯಿಂದಲೂ ಕೇಳಿದ ವಿಷಯ ಒಳಗೆ ಹೋಗಿ ಕೆಳಕ್ಕಿಳಿಬೇಕದು ಕೆಳಕ್ಕಿಳಿದು ಮನಸ್ಸಿನಲ್ಲಿ ಅದರ ಮಥನ ನಡಿಬೇಕು ಈ ಮನಸ್ಸಿನ ಮೂಲಕ ದೇವರನ್ನು ನಾವು ತಿಳಿಬೇಕು ಚೇತಸಾ ವೇದಿತವ್ಯ ಅಣುರೇಶ ಆತ್ಮ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇ ನಮ್ಮ ಉಪನಿಷತ್ತು ಅದನ್ನು ಅಲ್ಲಲ್ಲಿ ಅಲ್ಲಲ್ಲಿ ಉಲ್ಲೇಖ ಮಾಡ್ತದೆ ನೀವು ಅದನ್ನು ದೇವರ ಬಗ್ಗೆ ಕೇಳಿ ಒಳಗೆ ಇಳಿಸಿಕೊಂಡು ಮನಸ್ಸಿನಲ್ಲಿ ಮಥನ ಮಾಡಿದಾಗ ಮಾತ್ರ ದೇವರು ಅರ್ಥವಾಗುವುದು ಆವಾಗ ನಿನಗೆ ಗೊತ್ತಾಗ್ತದೆ ನೇಹನಾ ನಾಸ್ತಿ ಕಿಂಚನ ಈ ಭಗವಂತನ ರೂಪಗಳಲ್ಲಿ ಮೂಲ ರೂಪದಲ್ಲೂ ಅವತಾರ ರೂಪದಲ್ಲೂ ಭೇದ ಇಲ್ಲ ಅನ್ನುವ ವಿಷಯ ಗೊತ್ತಾಗ್ತದೆ ಇಹ ಅನ್ನುವ ಶಬ್ದ ನಾವು ಯಾವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೋ ಆ ಅರ್ಥವನ್ನು ಹೇಳ್ತದೆ ಉದಾಹರಣೆಗೆ ನಾನು ಮಹಾಭಾರತದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ ಮಹಾಭಾರತದ ಬಗ್ಗೆ ಯೋಚನೆ ಮಾಡ್ತಾ ಯಾವುದೋ ಒಂದು ವಿಷಯದಲ್ಲಿ ಅರ್ಥವಾಗದೆ ಹೋದಾಗ ಇಲ್ಲಿ ಇಲ್ಲಿ ಅದೇನೆಂದರೆ ಇಲ್ಲಿ ಎಂತ ಹೀಗೆ ಇಲ್ಲಿ ಅಂತ ಹೇಳ್ತೇನೆ ಇಹ ಇಹ ಕಿಮಿತಿ ಚೇತ್ ಇಲ್ಲಿ ಇಹ ಅಂತ ನಾನು ಹೇಳಿದರೆ ಏನರ್ಥ ಮಹಾಭಾರತದಲ್ಲಿ ಅಂತ ಅರ್ಥ ಯಾಕಂದರೆ ನನ್ನ ಅದು ಅದನ್ನು ಇಟ್ಟುಕೊಂಡು ಇಹ ಅಂತ ಪ್ರಯೋಗಿಸಿದಾಗ ಅಲ್ಲಿ ಅದಕ್ಕೆ ಮಹಾಭಾರತದಲ್ಲಿ ಅಂತ ಅರ್ಥ ಹಾಗೆಯೇ ದೇವರನ್ನೇ ಆಲೋಚನೆ ಮಾಡಿಕೊಂಡು ದೇವರ ಬಗ್ಗೆ ಹೇಳ್ತಾ ಇರತಕ್ಕಂತಹ ಯಮದೇವ ಆ ಮಧ್ಯದಲ್ಲಿ ನೇಹನಾನಾ ಅಂತ ಇಹ ಅಂತ ಶಬ್ದ ಬಳಸಿದರೆ ಇಹ ಅಂದರೆ ಆತನ ಮನಸ್ಸಿನಲ್ಲಿ ತುಂಬಿರತಕ್ಕಂತಹ ಭಗವಂತನಲ್ಲಿ ಅಂತ ಅರ್ಥ ಉದಾಹರಣೆಗೆ ಈಶಾವಾಸ್ಯದ್ದೇ ಇನ್ನೊಂದು ಮಾತು ತೆಗೊಳ್ಳಬೇಕು ಈಶಾವಾಸ್ಯ ಉಪನಿಷತ್ತಿನ ಎರಡನೇ ಮಂತ್ರ ಹೇಳ್ತದೆ ಕುರುವನ್ನೇ ವೇಹ ಕರ್ಮಾಣಿ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಂ ತ್ವಯಿ ನಾಣ್ಯಥೇತೋಸ್ತಿನ ಕರ್ಮ ಲಿಪ್ಯತೇನರೇ ಇದೇನು ಹೇಳ್ತದೆ ಅಂದರೆ ನೀನು ಕರ್ಮ ಮಾಡಿದರೆ ಮಾತ್ರ ಈ ಭೂಮಿಯಲ್ಲಿ ಬದುಕುವುದಕ್ಕೆ ನಿನಗೆ ನೈತಿಕ ಹಕ್ಕಿರುವುದು ನಿನ್ನ ಪಾಲಿನ ಕರ್ಮ ನೀನು ಮಾಡಲೇಬೇಕು ಕುರು ಭುಂಶ್ವಚ ಕರ್ಮ ನಿಜಂ ನಿಯತಮ ಮಧ್ವಾಚಾರ್ಯರು ಆದೇಶಿಸಿದ್ದು ಅದನ್ನೇ ನಿನ್ನ ಕರ್ಮ ನೀನು ಮಾಡಬೇಕು ಕರ್ಮ ಮಾಡದೇ ಬದುಕುವುದಕ್ಕೆ ನಿನಗೆ ಅವಕಾಶ ಇಲ್ಲ ಅಂತ ಆದರೆ ಅಲ್ಲಿ ಕರ್ಮ ಅಂತ ಹೇಳುವಾಗ ಉಪನಿಷತ್ತು ಇಹ ಅಂತ ಒಂದು ಶಬ್ದ ಬಳಸುತ್ತೆ ಇಹ ಅಂದರೆ ಈ ವಿಷಯದಲ್ಲಿ ಇವನಲ್ಲಿ ಅಂತ ಅರ್ಥ ಇವನಲ್ಲಿ ಅಂದರೆ ಯಾರಲ್ಲಿ ಅದಕ್ಕಿಂತ ಹಿಂದೆ ಬಂದದ್ದು ಪೂರ್ಣಮದ ಪೂರ್ಣವಿದಂಥ ಭಗವಂತನ ಈಶಾವಾಸ್ಯ ಅನ್ನೋ ವಿಷಯ ಬಂದದ್ದು ಈಶನಲ್ಲಿ ಭಗವಂತನಲ್ಲಿ ಇಹ ಅಂದರೆ ಭಗವತಿ ಪರಮಾತ್ಮನೀ ಭಗವಂತನ ವಿಷಯದಲ್ಲಿ ಕರ್ಮ ಮಾಡು ಅದು ಬೇಕು ಇದು ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕರ್ಮ ಮಾಡಬೇಡ ಭಗವಂತನಲ್ಲಿ ನ್ಯಾಸ ಮಾಡು ಕರ್ಮಗಳ ನ್ಯಾಸ ಅದು ಫಲತ್ ಫಲನ್ಯಾಸವನ್ನೇ ಕರ್ಮನ್ಯಾಸ ಅಂತ ಕರೆಯೋದು ಭಗವಂತನಲ್ಲಿ ನಿನ್ನ ಕರ್ಮಗಳನ್ನು ಮಾಡು ಅಂದರೆ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಕರ್ಮ ಮಾಡು ಇಹ ಕರ್ಮಾಣಿ ಕುರುವನ್ನೇವ ಶತಂ ಸಮಾಹಿ ಜೀವಿಸೇತ್ ಭಗವಂತ ಪ್ರೀತನಾಗಲಿ ಅಂತ ಕರ್ಮವನ್ನು ಮಾಡಿಕೊಂಡೇ ನೀನು ನೂರಾರು ವರ್ಷ ಬದುಕಪ್ಪ ಆವಾಗ ನಿನಗೆ ಕರ್ಮ ಲೇಪವಾಗುವುದಿಲ್ಲ ಕರ್ಮ ಲೇಪವಾಗದೇ ಇರುವುದಕ್ಕೆ ಇರುವ ಏಕೈಕ ಮಾರ್ಗ ಅಂದರೆ ಕರ್ಮವನ್ನು ಮಾಡಬೇಕು ಆದರೆ ಕರ್ಮವನ್ನು ಅದು ಬೇಕು ಇದು ಬೇಕು ಅನ್ನುವ ದೃಷ್ಟಿಯಿಂದ ಮಾಡಬಾರ್ದು ಭಗವಂತ ಪ್ರೀತನಾಗಲಿ ಭಗವಂತನೇ ಆದೇಶಿಸಿದ್ದಾನೆ ಶ್ರುತಿ ಸ್ಮೃತಿಗಳಲ್ಲಿ ಅದನ್ನು ಅವನ ಪ್ರೀತಿಗೋಸ್ಕರ ನಾನು ಮಾಡ್ತೇನೆ ಅಂತ ಕರ್ಮ ಮಾಡತಕ್ಕದ್ದು ಇಲ್ಲಿ ಇಹ ಅಂದರೆ ಭಗವತಿ ಅಂತ ಅರ್ಥ ಹಾಗೆಯೇ ನೇಹನಾನಾಸ್ತಿಗಿಂಚನ ಅನ್ನುವ ಶ್ರುತಿಯಲ್ಲೂ ಕೂಡ ಆ ಪ್ರಕರಣಾನುಗುಣವಾಗಿ ನಮಗೆ ಅರ್ಥವಾಗತಕ್ಕಂಥದ್ದು ಭಗವಂತನ ವಿಷಯದಲ್ಲಿ ಭಗವಂತನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ ನೇಹನಾನಾಸ್ತಿಗಿಂಚನ ಅನ್ನುವ ಮಾತು ಮತ್ತೊಂದು ಕಡೆಯಲ್ಲಿ ಬರ್ತದೆ ಅದು ಕೋಪನಿಷತ್ತಿನಲ್ಲಿ ಬರುವಂಥದ್ದು ಇದನ್ನು ವಿವರಿಸ್ತಾ ಹೋದರೆ ಮುಗಿಯುವ ವಿಷಯ ಅಲ್ಲ ಯಾಕಂದರೆ ನ್ಯಾಯಾಮೃತ ಗ್ರಂಥದಲ್ಲಿ ಶ್ರೀಮದ್ ವ್ಯಾಸತೀರ್ಥರು ನೇಹನಾನಾಸ್ತಿಗಿಂಚನ ಅನ್ನೋ ಶ್ರುತ್ಯರ್ಥ ವಿಚಾರ ಅಂತ ಪ್ರಾರಂಭಿಸಿ ಮೂರು ಪುಟದಷ್ಟು ವಿಸ್ತಾರವಾಗಿ ಚರ್ಚೆ ಮುಂದುವರಿಸಿದ್ದಾರೆ ಆ ಬೃಹದಾರಣ್ಯಕದಲ್ಲಿ ಬರುವ ಪ್ರಕರಣವನ್ನು ಹೇಳಿ ನಾನು ಉಪಸಂಹಾರ ಮಾಡ್ತೇನೆ ಬೃಹದಾರಣ್ಯಕದಲ್ಲಿ ಭಗವಂತನಿಗೆ ಐದು ಬಣ್ಣಗಳನ್ನು ಹೇಳಿದ್ದಾರೆ ಹರಿತ್ ನೀಲ ಶುಕ್ಲ ಪಿಂಗಲ ಮತ್ತು ಲೋಹಿತ ಅಂತ ಐದು ಬಣ್ಣಗಳನ್ನು ಯದೆ ತನ್ನೀಲಂಥ ಪ್ರಾರಂಭಿಸಿ ಭಗವಂತನಿಗೆ ಐದು ಬಣ್ಣಗಳನ್ನು ಹೇಳ್ತಾರೆ ಈ ಐದು ಬಣ್ಣದ ರೂಪವನ್ನು ಹೇಳಿ ಮುಂದಿನ ವಾಕ್ಯ ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು ಒಂದೇ ಅನುಪೂರ್ವೀಯ ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು ಎರಡೂ ಉಪನಿಷತ್ತಿನಲ್ಲಿ ಬಂದಿದೆ ಒಂದು ಯಮನ ಮಾತಿನ ರೂಪದಲ್ಲಿ ಮತ್ತೊಂದು ಯಾಜ್ಞವಲ್ಕ್ಯ ಅಂದರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಮಾತು ಈ ಎರಡನೇ ಮಾತು ಬಂದದ್ದು ಯಾವ ದೃಷ್ಟಿಯಿಂದ ಅದು ಧ್ಯಾನಕ್ಕೆ ಸಂಬಂಧಪಟ್ಟ ವಿಷಯ ನಾವು ಪೂರ್ವಾಭಿಮುಖವಾಗಿ ಕೂತು ಧ್ಯಾನ ಮಾಡಬೇಕಾದರೆ ಧ್ಯಾನ ಅನ್ನುವುದು ಶಾಂತತೆಯಲ್ಲಿ ನಡೆಯತಕ್ಕಂಥದ್ದು ನಾವು ನೇರವಾಗಿ ಕುಳಿತಿರ್ತೇವೆ ನೇರವಾಗಿ ಕುಳಿತಾಗ ನಮ್ಮ ಮೂಲಾಧಾರ ಮೂಲಾಧಾರದಿಂದ ಪ್ರಾರಂಭಿಸಿ ಶಿರಸ್ಸಿನ ತನಕ ಒಂದು ನಾಡಿಯನ್ನು ನಾವು ಒಳಗಿನಿಂದ ಚಿಂತಿಸ್ತೇವೆ ಆ ನಾಡಿಗೆ ಸುಷುಮನ ಅಂತ ಹೆಸರು ಈ ಸುಷುಮನ ಅನ್ನುವ ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧಾನಂ ರುಜುಸ್ಥಿತ ನೇರವಾಗಿ ಇರತಕ್ಕಂತಹ ಒಂದು ನಾಡಿ ಆ ನಾಡಿಯಲ್ಲಿ ಐದು ಭಾಗ ಇದೆ ಶೈವ ಪಂಚಪ್ರಭೇದಿನಿ ನಮ್ಮ ಸುಷುಮನ ನಾಡಿ ಇದು ಯಾರ್ಯಾರದೋ ಶರೀರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರಲ್ಲೂ ಪುರುಷ ಸ್ತ್ರೀಯರಾದಿಯಾಗಿ ಪ್ರತಿಯೊಬ್ಬರಲ್ಲೂ ಈ ಸುಷುಮನ ನಾಡಿ ಒಳಗಿನಿಂದ ಇದೆ ಧ್ಯಾನ ಕಾಲದಲ್ಲಿ ಗೋಚರವಾಗತಕ್ಕಂತಹ ತೇಜಸ ನಾಡಿ ಅದು ಆ ನಾಡಿಯಲ್ಲಿ ಒಳಗಿನಿಂದ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಭಾಗ ಮಧ್ಯದ ಒಂದು ಭಾಗ ಅಂತ ಅದರಲ್ಲಿ ಐದು ಭಾಗಗಳಿದ್ದಾವೆ ಸುಷುಮ್ನೆಯಲ್ಲಿ ಆ ಐದು ಭಾಗಗಳಲ್ಲಿ ಭಗವಂತನ ಐದು ರೂಪಗಳಿದ್ದಾವೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ ಭಗವಂತನ ಐದು ರೂಪಗಳು ಅದು ಅನಿರುದ್ಧಾದಿರೂ ಭಗವಂತ ಸ ಪ್ರದ್ಯುಮ್ನಾದಿ ಸ್ವರೂಪೇಣ ಅಲ್ಲಿ ಐದು ರೂಪದಿಂದ ಭಗವಂತ ಇದ್ದಾನೆ ಹೇಗೆ ಹರಿನ್ನೀಲಸಿತಪ್ಪಿಂಗ ಲೋಹಿತಶ್ಚಾತ್ರ ಕೇಶವ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಈ ಬೃಹದಾರಣ್ಯಕ ಭಾಗದಲ್ಲಿ ಬಂದ ವಿಷಯವನ್ನು ಸಂಗ್ರಹ ಮಾಡಿ ಹೇಳುತ್ತಾರೆ ಭಗವಂತ ತಾನು ಐದು ಬಣ್ಣದ ರೂಪಗಳಲ್ಲಿ ಈ ಸುಷುಮ್ನ ನಾಡಿಯ ಐದು ಪ್ರಭೇದಗಳಲ್ಲಿ ವಜ್ರಿಕಾ ಆರ್ಯ ಅವಭಾಸಿನಿ ಮತ್ತು ವೈದ್ಯುತ ಮತ್ತು ಬ್ರಹ್ಮನಾಡಿ ಅಂತ ಹೇಳುವ ಐದು ಭಾಗಗಳಲ್ಲಿ ಭಗವಂತ ಐದು ರೂಪಗಳಿಂದ ನಿಂತಿದ್ದಾನೆ ಐದು ಬಣ್ಣಗಳಲ್ಲಿ ಇದ್ದಾನೆ ಈ ಐದು ಬಣ್ಣಗಳನ್ನು ಧ್ಯಾನ ಮಾಡುವುದೇ ಒಂದು ಆನಂದದ ಸ್ಥಿತಿ ಆ ಐದು ಬಣ್ಣಗಳು ಅನ್ನುವುದು ಐದು ರೀತಿಯ ಭಾವನೆಗಳಿಗೆ ಸಂಬಂಧಪಟ್ಟದ್ದು ಅದನ್ನು ಒಳಗಿನಿಂದ ನಾವು ಆಲೋಚಿಸಿ ಭಗವಂತನ ಪಂಚಗುಣಗಳು ರೀತಿಯಾದಂತಹ ಅನುಗ್ರಹಗಳನ್ನು ಆಲೋಚನೆ ಮಾಡುವ ಒಂದು ಧ್ಯಾನ ಪ್ರಕ್ರಿಯೆ ಅದರಲ್ಲಿದೆ ಅದನ್ನು ಬೇರೆ ಬೇರೆ ಗ್ರಂಥಕಾರರು ವಿವರಿಸಿದ್ದಾರೆ ವಿಶೇಷವಾಗಿ ವಿಷ್ಣು ತೀರ್ಥರು ಷೋಡಶಿ ಎನ್ನುವ ಗ್ರಂಥದಲ್ಲಿ ಅದನ್ನು ವಿವರಣೆ ಮಾಡ್ತಾರೆ ಆ ರೀತಿ ನಮ್ಮ ನಾಡಿಯಲ್ಲಿ ಭಗವಂತನ ಐದು ರೂಪಗಳನ್ನು ಚಿಂತಿಸುವ ವಿಧಾನ ಹೇಳಿ ಈ ಐದು ರೂಪಗಳಲ್ಲಿ ಯಾವ ದೇವರನ್ನು ನಾವು ಚಿಂತಿಸ್ತೇವೆ ಅದು ಬೇರೆಯೋ ಅಂತ ಪ್ರಶ್ನೆ ಬಂದರೆ ಆವಾಗ ಉಪನಿಷತ್ತು ಹೇಳಿತು ನೇಹ ನಾನಾಸ್ತಿ ಕಿಂಚನ ನಮ್ಮ ಈ ಬ್ರಹ್ಮನಾಡಿಯಲ್ಲಿ ಐದು ಕಡೆಯಲ್ಲಿ ಚಿಂತಿಸುವ ಭಗವಂತನ ಐದು ರೂಪಗಳು ಅದು ಮಾಡುವ ಕೆಲಸ ಬೇರೆ ಇರಬಹುದು ಒಂದು ಸೃಷ್ಟಿ ಮಾಡ್ತದೆ ಮತ್ತೊಂದು ಸಂಹಾರ ಮಾಡ್ತದೆ ಸಂಕರ್ಷಣ ಅನ್ನುವ ರೂಪ ಸಂಹಾರಕ್ಕೆ ಸಂಬಂಧಪಟ್ಟದ್ದು ವಾಸುದೇವ ಅನ್ನುವ ರೂಪ ಮುಕ್ತಿಯನ್ನು ಕೊಡುವುದಕ್ಕೆ ಇರತಕ್ಕಂಥದ್ದು ಅನಿರುದ್ಧ ಅನ್ನುವ ಸ್ವರೂಪ ಅನಿರುದ್ಧ ದೇಹವನ್ನು ಕೊಡತಕ್ಕಂಥದ್ದು ಪ್ರದ್ಯುಮನ ಅನ್ನುವುದು ಜ್ಞಾನವನ್ನು ಕೊಡುವಂಥದ್ದು ಭಗವಂತನ ಕೆಲಸ ಬೇರೆ ಬೇರೆ ಇರಬಹುದು ಆದರೆ ಆ ಭಗವಂತನ ರೂಪಗಳು ಬೇರೆ ಬೇರೆ ಅಂತ ನಾವು ಯೋಚಿಸ್ತಾ ಇರತಕ್ಕಂಥದ್ದು ಸ್ವರೂಪದಲ್ಲಿ ಒಂದೇ ಒಂದೇ ಆದ ಭಗವಂತನ ಐದು ರೂಪಗಳು ಇದನ್ನು ಸವಿಶೇಷಾಭೇದ ಅನ್ನುವ ಶಬ್ದದಿಂದ ಶಾಸ್ತ್ರ ವ್ಯವಹಾರ ಮಾಡ್ತದೆ ಈ ರೀತಿ ಭಗವಂತನಲ್ಲಿ ಅಭೇದವನ್ನು ತಿಳಿಯತಕ್ಕಂಥದ್ದೇ ತತ್ವವಾದ ಈಗ ಅದ್ವೈತ ಸಿದ್ಧಾಂತಕ್ಕೂ ದ್ವೈತ ಸಿದ್ಧಾಂತಕ್ಕೂ ಅತ್ಯಂತ ವಿಲಕ್ಷಣ ವ್ಯ ವ್ಯತ್ಯಾಸ ಎಲ್ಲಿರುವುದು ವ್ಯತ್ಯಾಸಕ್ಕಿಂತ ಸಾಮ್ಯ ಜಾಸ್ತಿ ಇರುವುದು ಅದ್ವೈತ ಸಿದ್ಧಾಂತವೂ ಒಂದೇ ಅಂತ ಹೇಳ್ತದೆ ದ್ವೈತ ಸಿದ್ಧಾಂತವೂ ಒಂದೇ ಅಂತ ಹೇಳ್ತದೆ ಯಾವುದು ಒಂದೇ ಭಗವಂತನ ಎಲ್ಲ ರೂಪಗಳು ಒಂದೇ ಅಂತ ಎಲ್ಲರಲ್ಲೂ ಇರುವ ದೇವ ಒಂದು ಅಂತ ಹೇಳುವುದು ತತ್ವವಾದ ಮಧ್ವ ಸಿದ್ಧಾಂತ ಅಥವಾ ದ್ವೈತ ಸಿದ್ಧಾಂತ ಎಲ್ಲರೂ ಒಂದು ಅಂತ ಹೇಳುವಂಥದ್ದು ಅದು ಅದ್ವೈತ ಸಿದ್ಧಾಂತ ಬಹಳ ನಾವು ಅದ್ವೈತ ದ್ವೈತ ಅಂದರೆ ಏನು ಅಂತ ಅರ್ಥವೇ ಮಾಡಿಕೊಳ್ಳದೆ ಒಂದನ್ನು ಒಬ್ಬರು ಬೈಯುವ ಕೆಲಸವನ್ನು ಮಾಡ್ತಾ ಇದ್ದೇವೆ ವಸ್ತುಸ್ಥಿತಿಯಲ್ಲಿ ಅದ್ವೈತ ದ್ವೈತಗಳ ಭೇದವನ್ನು ತಿಳ್ಕೊಳ್ಳುವುದೇ ಶಾಸ್ತ್ರಕಾರರಿಗೆ ಕಷ್ಟವಾದ ವಿಷಯ ಇದೆ ಅದ್ವೈತ ಸಿದ್ಧಾಂತ ಹೇಳ್ತದೆ ಪ್ರತಿಯೊಬ್ಬನೂ ಒಂದೇ ಅಂತ ಹೇಳ್ತದೆ ದ್ವೈತ ಸಿದ್ಧಾಂತ ಹೇಳ್ತದೆ ಪ್ರತಿಯೊಬ್ಬರಲ್ಲೂ ಒಂದೇ ಅಂತ ದ್ವೈತ ಸಿದ್ಧಾಂತ ಹೇಳ್ತದೆ ಆ ಪ್ರತಿಯೊಬ್ಬರಲ್ಲೂ ಇರುವ ಭಗವಂತ ಒಬ್ಬನೇ ಅಂತ ಹೇಳುವ ಆ ದ್ವೈತ ಸಿದ್ಧಾಂತದ ಮೂಲ ತತ್ವದ ವಿವರಣೆಯನ್ನು ಕೊಡತಕ್ಕಂತಹ ಔಪನಿಷದ ವಾಣಿ ನೇಹ ನಾನಾಸ್ತಿ ಕಿಂಚನ ಅನ್ನುವ ಮಾತು ಆ ಮಾತಿನ ಬಗ್ಗೆ ಈ ರಾಘವೇಂದ್ರ ಗುರುಗಳ ಸಪ್ತಾಹದ ಮಹೋತ್ಸವದ ಸಮಯದಲ್ಲಿ ನಾಲ್ಕು ಮಾತಾಡುವುದಕ್ಕೆ ಸಿಕ್ಕಿದ ಒಂದು ವಿಶೇಷ ಅನುಗ್ರಹದ ಒಂದು ಕಾಲ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಪರಮಪೂಜ್ಯ ಶ್ರೀಪಾದರಿದ್ದಾರೆ ಅವರು ಸುಲಿದ ಬಾಳೆಹಣ್ಣಿನ ಹಾಗೆ ಶಾಸ್ತ್ರದ ವಿಷಯಗಳನ್ನು ಎಲ್ಲರ ಮುಂದೆ ಇಡತಕ್ಕಂಥ ವಿಶೇಷ ಶಕ್ತಿ ಅವರಲ್ಲಿದೆ ಶ್ರೀಮನ್ ನ್ಯಾಯಸುಧೆಯ ಸಾರವನ್ನು ರಸವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ನಿರಂತರ ಉಣಿಸ್ತಾ ಇದ್ದಾರೆ ನಾಡ್ದು ಜೂನ್ ಎರಡನೇ ತಾರೀಕು ನ್ಯಾಯಸುಧಾ ಮಂಗಳವನ್ನು ಇಟ್ಟುಕೊಂಡಿದ್ದಾರೆ ಪೂಜ್ಯ ಶ್ರೀಪಾದರು ಆ ಮಕ್ಕಳು ಆನಂದದಿಂದ ಆ ಸುಧಾ ಪಾಠವನ್ನು ಕೇಳ್ತಾರೆ ಯಾಕೆಂದರೆ ಆ ಪಾಠದ ಅದು ಎಷ್ಟು ಕ್ಲಿಷ್ಟ ವಿಷಯಗಳಿದ್ದರೂ ಕೂಡ ಅದನ್ನು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳುವುದರಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ವಿದ್ಯಾಮಾನ್ಯ ತೀರ್ಥರ ಅನುಗ್ರಹದಿಂದ ಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದರಲ್ಲಿ ಪ್ರಾಪ್ತವಾಗಿದೆ ಅಂತಹ ಗುರುಗಳ ಮುಂದೆ ನಾವು ಶಾಸ್ತ್ರದ ವಿಷಯ ಹೇಳಿದರೆ ಅವರಿಗೆ ನಗು ಬರ್ತಾ ಇರ್ತದೆ ಓ ಇಷ್ಟು ಕಷ್ಟ ಈ ವಿಷಯವನ್ನು ಇವನು ಹೀಗೆ ಹೇಳುತ್ತಾ ಇದ್ದಾನೆ ಎಂದು ನಗು ಬರ್ತದೆ ಆದರೂ ಅನುಗ್ರಹದಿಂದ ಕುಳಿತು ಶ್ರವಣ ಮಾಡಿದ್ದಾರೆ ಪೂಜ್ಯ ಶ್ರೀಪಾದರ ಚರಣ ಕಮಲಗಳಿಗೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ದಾವಣಗೆರೆಯಂತಹ ವಿದ್ಯಾಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಅಂತ ಪ್ರಸಿದ್ಧವಾಗಿರತಕ್ಕಂಥ ಈ ಸ್ಥಳದಲ್ಲಿ ನಮ್ಮ ಪರಿಮಳಾಚಾರ್ಯರು ಸಮಸ್ತ ಕುಟುಂಬ ವರ್ಗದ ಜೊತೆಗೆ ಬಂದು ದೊಡ್ಡ ಸಮಿತಿಯನ್ನು ನಿರ್ಮಿಸಿಕೊಂಡು ಆ ಸಮಿತಿಯ ಮೂಲಕ ಒಂದು ವಿಶಿಷ್ಟವಾಗಿ ರಾಯರ ಪ್ರಸಾದವನ್ನು ಎಲ್ಲರಿಗೆ ವಿತರಣೆ ಮಾಡುವ ಪ್ರಸಾದ ಅನ್ನುವಲ್ಲಿ ಮುಖ್ಯವಾಗಿ ಜ್ಞಾನ ಪ್ರಸಾದವನ್ನು ಸಂಗೀತಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆದು ಜ್ಞಾನವನ್ನು ತುಂಬಿಸುವ ಕೆಲಸ ಮಾಡ್ತಾ ಇದ್ದಾರೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಅವರಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಈ ಫ್ಯಾನಿನ ಗಟ್ಟಿ ಶಬ್ದದ ಮಧ್ಯದಲ್ಲೂ ಈ ಮಾತನ್ನು ಕೇಳಿಸಿಕೊಂಡಂತಹ ತಮಗೆಲ್ಲರಿಗೆ ದೂರದಿಂದ ಶ್ರವಣ ಮಾಡುವ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ಈ ಮಾತುಗಳನ್ನು ಭಗವಂತನಲ್ಲಿ ಗುರುಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಾ ಮಸ್ತ್ हरे श्रीनिवास